ನಮಸ್ಕಾರ ನಾನು ಈ ಅನ್ಬಾಕ್ಸಿಂಗ್ ವಿಡಿಯೋನ ಒಂದು ಸಿಂಪಲ್ ಆದಂತ ಒಂದು ವಿಡಿಯೋ ಮಾಡೋಣ ಅನ್ಕೊಂಡಿದ್ದೆ ಅದ್ರ ಮಗಳದ ಐಡಿಯಾ ಇಲ್ಲ ಒಂದು ಸೆಲೆಬ್ರೇಷನ್ ಮಾಡಬೇಕು ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿ ಮನೆ ಡೆಕೋರೇಟ್ ಮಾಡಿ ಮಾಡ್ಬೇಕಂತ ಅದಕ್ಕೆ ಇವಳ ಐಡಿಯಾ ಇಷ್ಟೆಲ್ಲ ನಾವು ಮಾಡಿರೋದು ಅದಕ್ಕೆ ಇವಳ ಕೈಲೆ ಕೇಕ್ ಕಟ್ಟಿಂಗ್ ಮಾಡಿಸ್ತಾ ಇದ್ದೀನಿ ಇದು ಒಂದು ಲಕ್ಷ ಸಬ್ಸ್ಕ್ರೈಬ್ ಆಗಿದಂತ ಸ್ಪೆಷಲ್ ಅವಾರ್ಡ್ ಇದು ಅದಕ್ಕಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆದಂತ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತಾ ಇದೀನಿ ಧನ್ಯವಾದಗಳು ಹೇಳ್ತಾ ಇದ್ದೀನಿ

ಯೂಟ್ಯೂಬ್ ಬಂದಿರೋಂಥ ಲೆಟರ್ ಅವರ ಒ ಸೈನ್ ಇದು ಅವ್ರದ್ದೊಂದು ಕಾರ್ಡ್ ಕೂಡ ಇದೆ ಸಂಗ್ರಹ ಎಜುಕೇಶನ್ ಕಾರ್ಡ್ ಮತ್ತೆ ಅವರಿಂದ ಒಂದು ಲೆಟರ್ ಕೂಡ ಬಂದಿದೆ ಕವರ್ ಸಬ್ಸ್ಕ್ರೈಬರ್ ರೀಚ್ ಆಗಿದ್ದಕ್ಕೆ ಅಂದ್ರೆ ನೀವೆಲ್ಲ ಈ ಫ್ಯಾಮಿಲಿ ಸೇರ್ಕೊಂಡಿದ್ದಕ್ಕೆ ಈ ಸಿಲ್ವರ್ ಬಟನ್ ಬಂದಿರೋದು ನೀವೆಲ್ರೂ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೇನೆ ಈ ಸಿಲ್ವರ್ ಬಟನ್ ಬಂದಿದ್ದು ಎಲ್ರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು ಇನ್ನು ನಾವು ನಮ್ಮ ಪ್ರಶ್ನೋತ್ತರ ವೇಳೆಗೆ ಹೋಗೋಣ ಈಗ ನಾವು ಕ್ಯೂನ್ ಶುರು ಮಾಡೋಣ ಅದಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಆದಂತ ಪ್ರತಿಯೊಬ್ಬರಿಗೂ ನಾನು ಮತ್ತೆ ನಾನು ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಅದರಲ್ಲೂ ನಾನು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ದೇನೆ ನೀವೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅದರಲ್ಲೇ ಗೊತ್ತಾಗುತ್ತೆ ನೀವು ನನ್ನ ಮೇಲೆ ಇಟ್ಟಿರುವಂಥ ಪ್ರೀತಿ ಮತ್ತೆ ವಿಶ್ವಾಸ ಎಷ್ಟಿದೆ ಅಂತ ಈ ಪ್ರೀತಿ ಮತ್ತು ವಿಶ್ವಾಸ ನಾನು ಆದಷ್ಟು ನಾನು ನಡೆಸ್ಕೊಳ್ಳುವಂಥ ಪ್ರಯತ್ನ ನಿರಂತರವಾಗಿ ಮಾಡ್ತಾನೆ ಇರ್ತೀನಿ ಮತ್ತೆ ಯೂಟ್ಯೂಬಲ್ಲಿ ಅಲ್ಲಿ ನಾನು ಇಷ್ಟೆಲ್ಲ ನಾನು ಮಾಡ್ಲಿಕ್ಕಾಗಿದ್ದು ಖಂಡಿತವಾಗಿ ನನ್ನ ನನ್ನ ಫ್ಯಾಮಿಲಿಯವರು ನನ್ನ ನಂಬಿ ನನ್ನ ಸಪೋರ್ಟ್ ಮಾಡಿದಿಕೇನೆ ಇಷ್ಟೆಲ್ಲ ಯೂಟ್ಯೂಬ್ ಅಲ್ಲಿ ಮಾಡಲಿಕ್ಕೆ ಸಾಧ್ಯವಾಯ್ತು ನನ್ನ ಫ್ಯಾಮಿಲಿ ಯಾವಾಗ್ಲೂ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಇದ್ದೇ ಇರುತ್ತೆ ಮತ್ತೆ ಇದು ಸಾಧ್ಯವಾಗ್ಲೂ ನನ್ನ ಚಡ್ಡಿ ದೋಸ್ತ್ ವಿಜೇಂದ್ರ ಬಾಬು ಅಂತೂ ಬಹಳಷ್ಟು ಸಪೋರ್ಟ್ ಮಾಡಿದ್ದಾನೆ ಅದರಲ್ಲೂ ನಾವು ವಿಡಿಯೋಸ್ ಮಾಡುವಾಗ ಸೂರ್ಯೋದಯದಿಂದ ಸೂರ್ಯಾಸ್ತಮಯವರೆಗಂತೂ ಅಲ್ಲಾಡ್ತಾ ಇರ್ತೀವಿ ಅಷ್ಟು ಅಲದಾಡಿದ್ರು ಕೂಡ ಮುಂದಿನ ದಿವಸ ಮತ್ತೆ ಸೂರ್ಯೋದಯಕ್ಕಿಂತ ಮುಂಚೆ ನಾವು ರೆಡಿಯಾಗಿ ಸೂರ್ಯೋದಯಷ್ಟರಲ್ಲಿ ಅಲದಾಟ ಶುರು ಮಾಡಬೇಕಾಗಿದೆ ಮತ್ತು ಕೆಲವೊಂದು ಕಡೆ ವಿಡಿಯೋ ಮಾಡಲಿಕ್ಕೆ ತುಂಬ ಜಾಸ್ತಿ ಸಮಯ ಕೂಡ ತಗೊಳುತ್ತೆ ಅವಾಗೆಲ್ಲ ಅವನು ಪೇಷನ್ಸಿಂದ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾನೆ ವಿಜೇಂದ್ರ ಬಾಬು ಅಂತೂ ನನ್ನ ಕಡೆ ನನ್ನ ಸ್ಪೆಷಲ್ ಥ್ಯಾಂಕ್ಸ್ ವಿಜೇಂದ್ರ ಬಾಬು ಮಾತ್ರ ಅಲ್ಲ ಅವರ ಮನೆಯವರು ಕೂಡ ವಿಜೇಂದ್ರ ಬಾಬು ನನ್ನ ಜೊತೆ ಕಳಿಸ್ಕೊಟ್ಟಿದ್ದಕ್ಕೆ ಹಾಗೆ ಬಾಬು ಜೊತೆ ನನಗೂ ಕೂಡ ರುಚಿಕರವಾದಂಥ ಊಟ ತಿಂಡಿ ಎಲ್ಲ ಕೊಟ್ಟು ಕಳಿಸಿ ನಮಗೆ ಬಹಳಷ್ಟು ಸಪೋರ್ಟ್ ಮಾಡಿದ್ದಾರೆ ಹಾಗೆ ಬಾಬು ಅವರ ನೆಂಟರು ಕೂಡ ಅವರು ನಮ್ಮನ್ನು ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಾವು ಅವರ ನೆಂಟರು ಮನೆಗೆ ಹೋದಾಗೆಲ್ಲ ನಮಗೆ ತುಂಬಾನೇ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಎಲ್ರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೆ ನನ್ನ ಪ್ರತಿಯೊಂದು ಪ್ರೇಕ್ಷಕರಿಗೆ ಅಂತೂ ನಾನು ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಅದರಲ್ಲೂ ನಿಮ್ಮ ಸಮಯ ತಗೊಂಡು ಕಮೆಂಟ್ ಮಾಡೋರಿಗಂತೂ ಭಾಳಷ್ಟು ಧನ್ಯವಾದಗಳು ನಾನು ತಿಳಿಸ್ತಾ ಇದ್ದೀನಿ ಯಾಕಂದರೆ ನಿಮ್ಮ ಕಮೆಂಟ್ಗಳೇ ನನಗೆ ತುಂಬಾ ಸ್ಫೂರ್ತಿ ಇರೋದು ಮುಂಚೆ ನಾನು ಎಲ್ಲ ಕಮೆಂಟಿಗೂ ರಿಪ್ಲೈ ಮಾಡ್ತಾ ಇದ್ದೆ ಆದರೆ ಇತ್ತೀಚೆಗೆ ನನಗೆ ರಿಪ್ಲೈ ಕೊಡೋಕ್ಕಾಗ್ತಾಯಿಲ್ಲ ಯಾಕಂದರೆ ಸಬ್ ಟೈಟಲ್ಸ್ ಮೇಲೆ ನಾನು ಜಾಸ್ತಿ ಗಮನ ಕೊಡ್ತಾಯಿದ್ದೀನಿ ಮುಂಚೆ ಎಲ್ಲ ನಾನು ವೀಡಿಯೋ ಅಪ್ಲೋಡ್ ಮಾಡಿ ಒಂದೆರಡು ದಿನದ ನಂತರ ನಾನು ಸಬ್ ಟೈಟಲ್ ಆಗ್ತಾಯಿದ್ದೆ ಆದರೆ ಇವಾಗ ಆ ಥರ ಅಲ್ಲ ನಾನು ವೀಡಿಯೋ ಪಬ್ಲಿಕ್ ಆಗೋಕ್ಕೆ ಮುಂಚೆನೇ ಸಬ್ ಟೈಟಲ್ ಎಲ್ಲನ ಮುಗಿಸಿಬಿಟ್ಟೇ ವೀಡಿಯೋ ಪಬ್ಲಿಕ್ ಮಾಡೋದು ಸೊ ಇದೆಲ್ಲ ಸಪ್ರೇಟ್ ಕುತ್ಕೊಂಡು ಟೈಪ್ ಮಾಡೋದಕ್ಕೆ ಬಹಳಷ್ಟು ಸಮಯ ಹಿಡಿತಾ ಇದೆ ಅದಕ್ಕಾಗಿ ನಾನು ಕಮೆಂಟ್ ಗೆ ರಿಪ್ಲೈ ಆಗ್ತಾ ಇಲ್ಲ ಆದ್ರೂ ನಾನು ನಿಮ್ಮೆಲ್ಲರೂ ಕಮೆಂಟ್ ಓದ್ತಾ ಇದ್ದೀನಿ ಆದಷ್ಟು ಎಲ್ಲ ಕಮೆಂಟ್ಗೂ ಲೈಕ್ ಮತ್ತೆ ಹಾರ್ಟ್ ಕೊಡ್ತಾ ಇದ್ದೀನಿ ಆದಷ್ಟು ಪ್ರಯತ್ನ ಪಡ್ತೀನಿ ಕಮೆಂಟ್ ಗಳಿಗೂ ನಾನು ರಿಪ್ಲೈ ಕೊಡ್ಲಿಕ್ಕೆ ಅಂತ ಸೊ ಕಮೆಂಟ್ ಹೀಗೆ ಬರಲಿ ಅಂತ ನಾನು ಕೇಳ್ಕೊಂತಾ ಇದ್ದೀನಿ ಮತ್ತೆ ವಿಡಿಯೋ ಮಾಡಲಿಕ್ಕೆ ಸಹಾಯ ಎಲ್ಲ ಎಲ್ಲಾ ಗುನು ದೇವಸ್ಥಾನಗಳನ್ನ ವಿಡಿಯೋ ಮಾಡ್ಲಿಕ್ಕೆ ಒಪ್ಪದಂತಹ ಎಲ್ಲಾ ಅರ್ಚಕರಿಗೂ ದೇವಸ್ಥಾನದ ಅಧಿಕಾರಿಗಳಿಗಾಗ್ಲಿ ಟ್ರಸ್ಟ್ ಅವರಿಗಾಗ್ಲಿ ಎಲ್ರಿಗೂ ನಾನು ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಹಾಗೆ ನನಗೆ ಸಪೋರ್ಟ್ ಮಾಡದಂತ ಎಲ್ಲ ನನ್ನ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಎಲ್ಲರ ಸಹಕಾರದಿಂದ ಸಪೋರ್ಟ್ ಇಂದನೆ ನನಗೆ ಸಾಧ್ಯವಾಗಿದ್ದು ಸೊ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಈಗ ನಾವು ಇದನ್ನ ಭದ್ರವಾಗಿದ್ದೇನೆ ನನಗೆ ಈ ಸಿಲ್ವರ್ ಬಟನ್ ಬರಲಿಕ್ಕೆ ಸ್ವಲ್ಪ ಸಮಯ ಆಗಿದೆ ಏನಕ್ಕೆ ಅಂದರೆ ನಂದು ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ ತಲುಪಿದ್ದು ಲಾಕ್ ಡೌನ್ ಸಮಯದಲ್ಲಿ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ ತಲುಪುವಾಗ ನಮಗೊಂದು ಒಂದು ಲಿಂಕ್ ಬರಬೇಕಿತ್ತು ನಿಮಗೆ ಸಿಲ್ವರ್ ಬಟನ್ ಸಿಗುತ್ತೆ ನೀವು ಅಪ್ಲೈ ಮಾಡ್ಬೋದಂತ ಒಂದು ಲಿಂಕ್ ನಮಗೆ ಆಟೋಮೆಟಿಕ್ಲಿ ಬರಬೇಕಿತ್ತು ಆದರೆ ಲಿಂಕ್ ಬರಲಿಲ್ಲ ಕಾರಣ ಹುಡುಕ್ ಗೊತ್ತಾಯ್ತು ಲಾಕ್ಡೌನ್ ಕಾರಣ ಈವನ್ ಸಿಲ್ವರ್ ಬಟನ್ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಸರಿಯಾದ ರೀತಿಯಲ್ಲಿ ನಡೀತಾ ಅಂತ ತಿಳಿದು ಬಂತು ಸ್ವಲ್ಪ ತಡವಾಗಿ ಲಿಂಕ್ ಬರುತ್ತೆ ಅಂತ ಗೊತ್ತಾಯ್ತು ಆಮೇಲೆ ನಂತರ ಗೊತ್ತಾಯ್ತು ಸುಮಾರು ಒಂದು ಒಂದೂವರೆ ಲಕ್ಷ ಸಬ್ಸ್ಕ್ರೈಬರ್ ಆಗುವಂತ ಸಮಯದಲ್ಲಿನೆ ಬೇರೆಯವ್ರಿಗೂ ಕೂಡ ಸಿಲ್ವರ್ ಬಟನ್ ಬರ್ತಾ ಇದ್ದವು ಸೊ ನಂದು ಒಂದೂವರೆ ಲಕ್ಷ ಸಬ್ಸ್ಕ್ರೈಬ್ ಆಗೋಕ್ಕೆ ಬರ್ಬೋದು ಅನ್ಕೊಂಡಿದ್ದೆ ಆದ್ರೆ ಒಂದೂವರೆ ಲಕ್ಷ ಆದ್ರೂ ಬರ್ಲಿಲ್ಲ ಆಮೇಲೆ ಗೊತ್ತಾಯ್ತು ಲಿಂಕ್ ಇವಾಗ ಆಟೋಮೆಟಿಕ್ಲಿ ಬರ್ತಾ ಇಲ್ಲ ನಾವೇ ಮೇಲ್ ಮಾಡಿ ಕೇಳಬೇಕಂತ ಸೊ ಯೂಟ್ಯೂಬ್ಗೆ ಮೇಲ್ ಮಾಡಿದಾಗ ಅವರು ಲಿಂಕ್ ಕಳಿಸ್ಕೊಟ್ರು ಲಿಂಕ್ ಮುಖಾಂತರ ಅಪ್ಲೈ ಮಾಡಿ ಅಪ್ಲೈ ಮಾಡಿದಂಥ ಎರಡೇ ವಾರದಲ್ಲಿ ಸಿಲ್ವರ್ ಬಟನ್ ಬಂದಿದೆ ಮತ್ತೆ ನಮ್ಮ ಪ್ರಶ್ನೋತ್ತರ ವೇಳೆ ಶುರು ಮಾಡೋಕೆ ಮುಂಚೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಯಾವುದೇ ಜಾಗಕ್ಕೆ ಹೋದ್ರೂ ಅಲ್ಲಿ ಕುತ್ಕೊಂಡು ನಾನು ಎಡಿಟಿಂಗ್ ಮಾಡೋದಿಲ್ಲ ವಾಪಸ್ ಮನೆಗೆ ಬಂದಿದ ನಂತರನೇ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದು ಹಾಗಾಗಿ ಒಂದು ಸೀರಿಯಸ್ ಶುರು ಆದಮೇಲೆ ನೀವು ಯಾವ್ದಾದ್ರು ಜಾಗ ಹೇಳಿದ್ರೆ ಅಥವಾ ಯಾವ್ದಾದ್ರು ಏನಾದ್ರು ಬದಲಾವಣೆ ಮಾಡಬೇಕು ಅಂತ ಹೇಳಿದ್ರೆ ಎಡಿಟಿಂಗಲ್ಲಿ ಮಾತ್ರ ಬದಲಾವಣೆ ಮಾಡ್ಬೋದರ್ತು ಬೇರೆ ರೀತಿಯಾದ ಬದಲಾವಣೆಗಳು ಅಥವಾ ಹೊಸ ಜಾಗಕ್ಕೆ ಹೋಗೋದು ಅಥವಾ ಮೀಟ್ ಆಗಬೇಕು ಅಂತ ಹೇಳುವಾಗ ನಾನು ಮೀಟ್ ಮಾಡೋಕ್ಕಾಗೋದಿಲ್ಲ ಯಾಕಂದ್ರೆ ನಾನು ವಾಪಸ್ ಬಂದಿರ್ತೀನಿ ಇವಾಗ ಈಗ ನಾವು ನಮ್ಮ ಪ್ರಶ್ನೋತ್ತರ ವೇಳೆ ಶುರು ಮಾಡೋಣ ಚಾನೆಲ್ ಕಮ್ಯುನಿಟಿಯಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ ಪ್ರಶ್ನೋತ್ತರ ವೇಳೆ ಬಗ್ಗೆ ಆ ಪೋಸ್ಟ್ ಅಲ್ಲಿ ಕಮೆಂಟ್ ಮಾಡಿದವರ ಪ್ರಶ್ನೆಗಳನ್ನ ನಾನಿಲ್ಲಿ ಉತ್ತರ ಕೊಡ್ತಾ ಇರೋದು ಬಹಳಷ್ಟು ಜನ ಪ್ರಶ್ನೆಯನ್ನು ಕೇಳಿಲ್ಲ ನನಗೆ ಶುಭ ಹಾರೈಸಿದ್ರಿ ಅವ್ರಿಗೆಲ್ರಿಗೂ ನಾನು ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಈಗ ನಾವು ಮೊದಲನೇ ಪ್ರಶ್ನೆಗೆ ಹೋಗೋಣ ಚಂದನ್ ಚಂದ್ ಅವರು ಕೇಳಿದ್ದಾರೆ ಏನಿದು ಇದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸಿ ಚಂದನ್ ಅವರು ಮೋಸ್ಟ್ಲಿ ಸಿಲ್ವರ್ ಬಟನ್ ಬಗ್ಗೆನೆ ಕೇಳಿರ್ಬೇಕು ಈ ಸಿಲ್ವರ್ ಬಟನ್ ಬಂದ್ಬಿಟ್ಟು ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ ಆಗೋರಿಗೆ ಯೂಟ್ಯೂಬ್ ಕೊಡುವಂತ ಅವಾರ್ಡ್ ಇದು ಇದೇ ರೀತಿ ಹತ್ತು ಲಕ್ಷ ಸಬ್ಸ್ಕ್ರೈಬರ್ಸ್ ಒಂದು ಕೋಟಿ ಸಬ್ಸ್ಕ್ರೈಬರ್ಸ್ ನೂರು ಕೋಟಿ ಸಬ್ಸ್ಕ್ರೈಬರ್ಸ್ ಈ ರೀತಿ ಹಲವಾರು ಅವಾರ್ಡ್ ಗಳಿದೆ ಚಾನೆಲ್ ಬೆಳಿತಿದಂಗೆ ಯೂಟ್ಯೂಬ್ ನಿರಂತರವಾಗಿ ಈ ತರ ಅವಾರ್ಡ್ಸ್ ಕೊಡ್ತಿರ್ತಾರೆ ರೋಮನ್ ರೆಜಿನ್ಸ್ ಅವರು ಕೇಳ್ತಾ ಇದ್ದಾರೆ ಹೌ ಟು ಅಪ್ಲೈ ಫಾರ್ ದಟ್ ಬಟನ್ ಮೇನಾಗಿ ಒಂದು ಲಕ್ಷ ಸಬ್ಸ್ಕ್ರೈಬರ್ ಇರಬೇಕು ಜೊತೆಗೆ ನಮ್ಮ ಚಾನೆಲ್ಗೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇರಬಾರ್ದು ಕಾಪಿರೈಟ್ ಕ್ಲೇಮ್ಸ್ ಆಗಲಿ ರಿಪೋರ್ಟ್ ಆಗಲಿ ಇನ್ಅಪ್ರೋಪ್ರಿಯೇಟ್ ಕಂಟೆಂಟ್ಸ್ ಅಥವಾ ಯೂಟ್ಯೂಬಿಂದ ಇನ್ ಸ್ಟ್ರೈಕ್ಸ್ ಇದು ಯಾವುದೋ ನಮ್ಮ ಚಾನೆಲ್ಗೆ ಅಪ್ಲೈ ಮಾಡುವಂಥ ಟೈಮಲ್ಲಿ ಇರಬಾರ್ದು ಆ ರೀತಿ ಒಂದು ಲಕ್ಷ ಸಬ್ಸ್ಕ್ರೈಬರ್ ಇದ್ದು ಚಾನೆಲ್ ಹೆಲ್ತಿಯಾಗಿತ್ತು ಅಂದರೆ ಈ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಲಿಂಕ್ ಮುಖಾಂತರ ಸಿಲ್ವರ್ ಪ್ಲೇ ಬಟನ್ಗೆ ಅಪ್ಲೈ ಮಾಡ್ಬೋದು ಪುನೀತ್ ಆರ್ ಅವರು ನನಗೆ ಕಂಗ್ರಾಚುಲೇಷನ್ಸ್ ಹೇಳಿ ಈ ಚಾನೆಲ್ ಶುರು ಮಾಡಲಿಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ ನಾನು ನನ್ನ ಲೈಫ್ ಸ್ಟೈಲ್ ವಿಡಿಯೋದಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೆ ನಾನು ಮುಂಚೆ ಕೂಡ ತುಂಬ ಸುತ್ತಾಡ್ತಾ ಇದ್ದೆ ಈ ಥರ ಸುತ್ತಾಡಿ ನಾನು ಫೋಟೋಸ್ನ ಫೇಸ್ಬುಕ್ಕಲ್ಲಿ ಹಾಕಿ ಹಾಕ್ತಿದ್ದೆ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಕೇಳೋರು ಒಂದು ಆ ಸ್ಥಳದ ಡೀಟೇಲ್ಸ್ ಬಗ್ಗೆ ಎಲ್ಲ ಕೇಳ್ತಾ ಇದ್ರು ಒಬ್ಬೊಬ್ಬರಿಗೂ ಡೀಟೇಲ್ಸ್ ಹೇಳೋದಕ್ಕಿಂತ ನನಗನ್ನಿಸ್ತು ಒಂದು ವಿಡಿಯೋ ಮಾಡಿ ಯಾರು ಕೇಳ್ತಾರೋ ಅವ್ರಿಗೆ ವಿಡಿಯೋ ಶೇರ್ ಮಾಡಿದ್ರೆ ಎಲ್ಲ ಮಾಹಿತಿಗಳು ಸಿಗುತ್ತೆ ಮತ್ತೆ ಆ ಸಮಯದಲ್ಲಿ ಬೇರೆ ಯೂಟ್ಯೂಬ್ ಚಾನಲ್ಸ್ ನೋಡಿದಾಗ ಯಾರೋ ಸ್ಥಳದ ಬಗ್ಗೆ ಜಾಸ್ತಿ ಮಾಹಿತಿ ಕೊಡ್ತಾ ಇರಲಿಲ್ಲ ಅವರು ಹೋಗುವಂಥ ಗಾಡಿಗಳು ದಾರಿಗಳು ಊಟ ತಿಂಡಿ ಬಗ್ಗೆ ಎಲ್ಲ ಮಾಹಿತಿ ಇರ್ತಾಯಿತ್ತು ಆದರೆ ಆ ಸ್ಥಳದ ಬಗ್ಗೆ ಜಾಸ್ತಿ ಮಾಹಿತಿ ಇರ್ತಾ ಇರಲಿಲ್ಲ ಮತ್ತು ಎಷ್ಟೋ ವಿಡಿಯೋ ನೋಡಿದಾಗ ಆ ಸ್ಥಳದಲ್ಲಿ ಏನೂ ಇಲ್ಲ ಅನ್ನೋ ರೀತಿ ಕವರ್ ಆಗ್ತಿತ್ತು ಆದರೆ ನಾನಲ್ಲಿ ಹೋಗಿ ನೋಡಿದಾಗ ಅದು ತುಂಬಾ ಸುಂದರವಾದಂಥ ತುಂಬಾ ಮುಖ್ಯವಾದಂಥ ಒಂದು ಸ್ಥಳ ಈ ಅದರಲ್ಲಿ ತುಂಬ ಮಾಹಿತಿಗಳಿದೆ ಅಂತ ಗೊತ್ತಾಯ್ತು ಹಾಗೆ ಸ್ಥಳಕ್ಕೂ ಒಂದು ಇಂಪಾರ್ಟೆನ್ಸ್ ಕೊಟ್ಕೊಂಡು ವಿಡಿಯೋ ಮಾಡಿ ಫ್ರೆಂಡ್ಸ್ ಜೊತೆ ಹಂಚ್ಕೊಳ್ಳೋಣ ಅಂದ್ಬಿಟ್ಟೆ ನಾನು ಶುರುವಾಗಿ ಮಾಡಿದ್ದು ಅದು ಇವಾಗ ಇಲ್ಲಿವರೆಗೂ ಬಂದು ನಿಂತಿದೆ ಕನ್ನಡ ಟ್ರಾವೆಲರ್ ಪುನೀತ್ ಕೇಳಿದರೆ ನೀವು ಹೇಗೆ ಪ್ಲಾನ್ ಮಾಡ್ತೀರಾ ಹಾಗೂ ಎಡಿಟಿಂಗ್ ಬಗ್ಗೆ ಹಾಗೆ ಭುವನಸ್ ಕುಂಚೂರ್ ಅವರು ಕೂಡ ಕೇಳಿದರೆ ಹೌ ಯು ಪ್ಲಾನ್ ಟು ಎಕ್ಸ್ಪ್ಲೋರ್ ಎ ಪ್ಲೇಸ್ ಮತ್ತೆ ರೋಹಿತ್ ವಾಲಿಕರ್ ಅನ್ನೋರು ಕೇಳಿದರೆ ವಾಟ್ ವಿಲ್ ಬಿ ಅವರ್ ಬಡ್ಜೆಟ್ ವೆನ್ ಯು ಪ್ಲಾನ್ ಫಾರ್ ಅ ಟ್ರಿಪ್ ಸಂದೀಪ್ ಕೆ ಫಿಫ್ಟಿ ಏಯ್ಟಿ ಒನ್ ಅನ್ನೋರು ಕೇಳ್ತಿದ್ದಾರೆ ನೀವು ಪ್ರೆಸೆಂಟ್ ಯೂಸ್ ಮಾಡ್ತಿರೋ ಕ್ಯಾಮ್ರಾ ಎಕ್ವಿಪ್ಮೆಂಟ್ಸ್ ಅಂಡ್ ಎಡಿಟಿಂಗ್ ಬಗ್ಗೆ ತಿಳಿಸ್ಕೊಡಿ ಇದು ಕೂಡ ನಾನು ಲೈಫ್ ಸ್ಟೈಲ್ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು ಟ್ರಿಪ್ ತಕ್ಕಂತೆ ಬಡ್ಜೆಟ್ ಪ್ಲಾನ್ ಮಾಡೋದಿಲ್ಲ ಬಡ್ಜೆಟ್ ತಕ್ಕಂತೆ ಟ್ರಿಪ್ ಪ್ಲಾನ್ ಮಾಡ್ತೀನಿ ಸಾಮಾನ್ಯ ನಾನು ಗೂಗಲ್ ಮ್ಯಾಪ್ ಅಲ್ಲಿ ಎಲ್ಲಾ ಸ್ಥಳಗಳು ಮಾರ್ಕ್ ಮಾಡಿ ಇಟ್ಟಿರ್ತೀನಿ ಎಲ್ಲೆಲ್ಲಿ ಅಂತ ಬಡ್ಜೆಟ್ ಯಾವ ರೀತಿ ಮ್ಯಾನೇಜ್ ಆಗುತ್ತೆ ತಕ್ಕಂತೆ ನಾನು ಟ್ರಿಪ್ ಪ್ಲಾನ್ ಮಾಡ್ತೀನಿ ಅದರಲ್ಲೂ ಆದಷ್ಟು ಬಡ್ಜೆಟ್ ಕಡಿಮೆಯಲ್ಲೇ ನಾನು ಪ್ಲಾನ್ ಮಾಡೋದು ಎಡಿಟಿಂಗ್ ಅಂದ್ರೆ ತುಂಬಾನೇ ಸಿಂಪಲ್ ಆದಂತ ಎಡಿಟಿಂಗ್ ಮಾಡೋದು ನನ್ನ ಪ್ರಕಾರ ಟ್ರಾವೆಲ್ ವಿಡಿಯೋಸ್ ಅಲ್ಲಿ ಎಡಿಟಿಂಗ್ ಅಂದ್ರೆ ವಿಡಿಯೋಸ್ ಶೂಟ್ ಮಾಡುವಾಗ ಇರುವಂತ ಬೇಡದಿರೋಂತ ಅಂಶಗಳೇನಿದೆ ಅದನ್ನ ತೆಗೆದು ವಿಡಿಯೋನ ಆದಷ್ಟು ಸಿಂಪಲ್ ಆಗಿ ಪ್ರೆಸೆಂಟ್ ಮಾಡೋದೇ ನಾನು ಮೇಂಟೈನ್ ಮಾಡ್ತಿರೋದು ಹಾಗಾಗಿ ಏನು ಅಂತ ಎಕ್ಸ್ಟ್ರಾ ಎಡಿಟಿಂಗ್ ಏನು ಮಾಡ್ತಾ ಇಲ್ಲ ಸಿಂಪಲ್ ಎಡಿಟಿಂಗೇ ಮಾಡ್ತಾ ಇರೋದು ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಪ್ರೀಮಿಯರ್ ಪ್ರೊ ಎಡಿಟಿಂಗ್ ಸಾಫ್ಟ್ವೇರು ಅದು ಪೇಯ್ಡ್ ಸಾಫ್ಟ್ವೇರ್ ಆದ ಕಾರಣ ನಾನು ಸ್ವಲ್ಪ ಹಳೆ ವರ್ಷನ್ ಉಪಯೋಗಿಸ್ತಾ ಇದ್ದೀನಿ ಪ್ರೀಮಿಯರ್ ಪ್ರೋ ವರ್ಕ್ ಅದು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಬೇಕಾಗುತ್ತೆ ವಿಡಿಯೋ ಎಡಿಟಿಂಗ್ಗೋಸ್ಕರ ಎಸ್ ಎಸ್ ಅವರ ಒಂದು ಗೇಮಿಂಗ್ ಲ್ಯಾಪ್ಟಾಪ್ ಉಪಯೋಗಿಸ್ತಾ ಇದ್ದೀನಿ ಮತ್ತು ಕ್ಯಾಮ್ರಾ ಯೂಸ್ ಮಾಡ್ತಾ ಇರೋದು ಗೋ ಪ್ರೊ ಹೀರೋ ಸೆವೆನ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಮ್ ತರ್ಟಿ ಒನ್ ಮತ್ತು ಮೈಕ್ ಬಂದ್ಬಿಟ್ಟು ರೋಡ್ ವೈರ್ಲೆಸ್ ಗೋ ನಂದಿನಿ ಪ್ರವೀಣ್ ಅನ್ನ ಅವರು ಕೇಳ್ತಿದ್ದಾರೆ ಕಂಗ್ರ್ಯಾಚುಲೇಟ್ ಮಾಡಿದ್ದಾರೆ ಮೇ ಯುವರ್ ಹ್ಯಾಂಡ್ಸ್ ಹೋಲ್ಡ್ ದ ಗೋಲ್ಡನ್ ಪ್ಲೇ ಬಟನ್ ಎ ಸಿ ಪಿ ಥ್ಯಾಂಕ್ ಯು ಥ್ಯಾಂಕ್ ಯು ನಂದಿನಿ ಅವರೇ ಕನ್ವೇ ರಿಗಾರ್ಡ್ಸ್ ಟು ಯುವರ್ ಫ್ಯಾಮಿಲಿ ಆ್ಯಂಡ್ ಬಾಬು ಸಾರ್ ಸಿನ್ಸ್ ದೇ ಅ ಪಾರ್ಟ್ ಆಫ್ ಯುವರ್ ಜರ್ನಿ ತುಂಬ ನಿಜ ಅದು ಸೊ ಅವರ ಕ್ವಶನ್ ವಾಟ್ ಆರ್ ದ ಸ್ಟೆಪ್ಸ್ ಯು ಫಾಲೋ ಟು ಹೈಯರ್ ಎ ಗೈಡ್ ಯು ಹೈಯರ್ ಎ ಗೈಡ್ ಬಿಫೋರ್ ಥ್ರೂ ಆನ್ಲೈನ್ ಆರ್ ರೆಫರೆನ್ಸ್ ಆರ್ ಆಫ್ಟರ್ ರೀಚಿಂಗ್ ದ ಡೆಸ್ಟಿನೇಷನ್ ವಾಟ್ ಈಸ್ ಯುವರ್ ಕಮೆಂಟ್ ಆನ್ ವೆನ್ ಪೀಪಲ್ ಕಮೆಂಟ್ ವೆನ್ ದೇ ಆರ್ ನಾಟ್ ಹ್ಯಾಪಿ ವಿತ್ ದ ಗೈಡ್ ಸರ್ವಿಸ್ ಆ್ಯಂಡ್ ಲ್ಯಾಕ್ ಆಫ್ ಇನ್ಫಾರ್ಮೇಷನ್ ಹ್ಯಾವ್ ಯು ಹೆವರ್ ಸೆನ್ಸ್ ದ ಸೇಮ್ ಗೈಡ್ ಹೈಯರ್ ಮಾಡಬೇಕಂದ್ರೆ ನಾನು ಯಾವಾಗಲೂ ಅಲ್ಲಿ ಹೋಗಿಯೇ ಗೈಡ್ ಹೈಯರ್ ಮಾಡ್ತಿದ್ದಿದ್ದು ಮೊದಲನೇ ಬಾರಿ ವಿಜಯಪುರ ಟ್ರಿಪ್ಪಲ್ಲಿ ನಾನು ರೆಫ್ರೆನ್ಸಿಂದ ಗೈಡ್ ತೊಗೊಂಡಿದ್ದು ಅದಕ್ಕೆ ಮುಂಚೆ ಎಲ್ಲ ಅಲ್ಲಿ ಹೋಗಿಯೇ ಹೈಯರ್ ಮಾಡಿದ್ದು ಅಲ್ಲಿ ಹೋಗಿ ನಾನು ಗೈಡ್ ತಗೊಳ್ಳುವಾಗ ಯಾವಾಗಲೂ ಅವರ ಲೈಸೆನ್ಸ್ ಚೆಕ್ ಮಾಡೋದು ಯಾಕಂದರೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕೆ ಮುಂಚೆನೂ ನಾನು ಬಹಳಷ್ಟು ಗೈಡ್ ಸರ್ವಿಸ್ ತೊಗೊತಾ ಇದ್ದೆ ಲೈಸೆನ್ಸ್ ಇರುವಂಥ ಗೈಡಿಂದ ಯಾವುದೇ ರೀತಿಯಾದ ತೊಂದರೆಗಳಾಗಿಲ್ಲ ತೊಂದರೆ ಅಂದರೆ ಯಾವತ್ತೂ ಅವರು ತಪ್ಪಾದ ಇನ್ಫಾರ್ಮೇಶನ್ ಕೊಡೋದಾಗಲಿ ಅಥವಾ ಯಾವುದಾದ್ರು ಅಂಗಡಿ ಕರ್ಕೊಂಡು ಹೋಗೋದು ಹೋಟೆಲ್ ಕರ್ಕೊಂಡು ಹೋಗೋದು ಆ ರೀತಿಯೆಲ್ಲ ಯಾವುದೇ ರೀತಿಯಾದ ಗೈಡ್ಗಳು ಮಾಡಿಲ್ಲ ನಾವಾಗಿ ಕೇಳಿದ್ರೆ ಮಾತ್ರ ಅವರು ನನಗೆ ಹೋಟೆಲ್ ಅಥವಾ ಜಾಗಗಳ ರೆಫ್ರೆನ್ಸ್ ಕೊಡೋದು ಅವರಾಗಿ ಇದುವರೆಗೂ ನನ್ನ ಹತ್ರ ಅಂತೂ ಯಾವುದೇ ರೀತಿಯಾದ ಸೆಲ್ಲಿಂಗ್ ಟ್ರೈ ಮಾಡಿಲ್ಲ ಅದಕ್ಕೋಸ್ಕರ ನಾನು ಲೈಸೆನ್ಸ್ಡ್ ಗೈಡ್ನ ಯಾವಾಗಲೂ ಟ್ರಸ್ಟ್ ಮಾಡ್ತಾ ಇದ್ದೆ ಅದನ್ನೇ ನಾನು ಯೂಟ್ಯೂಬ್ ಚಾನಲಲ್ಲೂ ಕಂಟಿನ್ಯೂ ಮಾಡಿದ್ದು ಮತ್ತು ಇನ್ಫಾರ್ಮೇಶನ್ ಇಲ್ಲಿ ಸ್ವಲ್ಪ ಟ್ರಿಕಿ ಇದೆ ಎಲ್ಲ ಗೈಡು ಎಲ್ಲ ಇನ್ಫಾರ್ಮೇಷನ್ ಕೊಡಲಿಕ್ಕೆ ರೆಡಿ ಆಗೋದಿಲ್ಲ ಕೆಲವರಿಗೆ ಯೂಟ್ಯೂಬಲ್ಲಿ ವೀಡಿಯೋಸ್ ಬಂದರೆ ಆಮೇಲೆ ಯಾರೂ ಅವ್ರನ್ನ ಅವರ ಸರ್ವಿಸ್ ತಗೊಳ್ಳೋದಿಲ್ಲ ಅನ್ನೋ ಒಂದು ಭಯ ಇರುತ್ತೆ ಅದಕ್ಕೋಸ್ಕರ ಅವರು ಇನ್ಫಾರ್ಮೇಷನ್ ಕೊಡದೇ ಇರ್ಬೋದು ನಾವು ಬಲವಂತ ಮಾಡೋಕ್ಕಾಗೋದಿಲ್ಲ ಇದರಲ್ಲಿ ಇನ್ನೊಂದು ಪ್ರಾಬ್ಲಮು ಭಾಳಷ್ಟು ಯೂಟ್ಯೂಬ್ ಅವರು ಗೈಡ್ ಜೊತೆ ವಿಡಿಯೋ ರೆಕಾರ್ಡ್ ಮಾಡ್ತಾರೆ ನಂತರ ಅವರು ಎಡಿಟಿಂಗ್ ಮಾಡುವಾಗ ಗೈಡ್ ಭಾಗ ಏನಿದೆ ಅದು ತೆಗೆದುಬಿಟ್ಟು ಅವರ ಸ್ವಂತ ಶಬ್ದ ಹಾಕ್ಬಿಟ್ಟು ಆ ವಿಡಿಯೋ ಮಾಡಿದವರೇ ಮಾಹಿತಿ ಕೊಟ್ಟಂಗೆ ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಇದರಿಂದ ಗೈಡ್ಗೆ ತುಂಬಾನೇ ಲಾಸ್ ಆಗುತ್ತೆ ಏನಕ್ಕೆ ಅಲ್ಲಿ ಗೈಡ್ ಗೆ ಯಾವುದೇ ರೀತಿಯಾದ ಒಂದು ಕ್ರೆಡಿಟ್ ಅಥವಾ ಬೇರೆ ಯಾವುದೇ ರೀತಿಯಾದ ಬೆನಿಫಿಟ್ ಕೂಡ ಸಿಗೋದಿಲ್ಲ ಇದು ಕೂಡ ಒಂದು ಕಾರಣ ಗೈಡ್ ನಮ್ಗೆ ಮಾಹಿತಿಗಳು ಕೊಡದೇ ಇರೋದು ಅದ್ರ ನಂತರ ನನ್ನ ವಿಡಿಯೋಸ್ ಅಪ್ಲೋಡ್ ಮಾಡಿದ್ಮೇಲೆ ಮತ್ತೆ ಗೈಡ್ ಸಿಕ್ತಾಗ ಹೇಳ್ತಾ ಇದ್ರು ನನ್ನ ವಿಡಿಯೋಸ್ ನೋಡಿ ಅವ್ರನ್ನ ಬಹಳಷ್ಟು ಜನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಬಹಳಷ್ಟು ಜನ ಗೈಡ್ ಸರ್ವಿಸ್ ತಗೊಂಡಿದ್ದಾರೆ ಈ ಥರ ಅಂತ ಗೊತ್ತಿದ್ರೆ ನಾನು ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾ ಇದ್ದೆ ಯಾಕಂದರೆ ಆ ಸ್ಥಳಕ್ಕೆ ಜಾಸ್ತಿ ಜನ ಬರ್ಲಿಕ್ಕೆ ಶುರು ಆಗಿದ್ದಾರೆ ಹಂಗಾಗಿ ಅವ್ರೊಬ್ರ ಕೈಲೇ ಹ್ಯಾಂಡಲ್ ಇರೋ ಕಾರಣ ಅವರು ಬೇರೆಯವ್ರಿಗೂ ಹಂಚ್ತಾ ಇದ್ದಾರೆ ಹಾಗಾಗಿ ಲೈಸೆನ್ಸ್ ಇರುವಂಥ ಎಲ್ಲ ಗೈಡ್ಗಳಿಗೂ ವೀಡಿಯೋಸಿಂದ ಬೆನಿಫಿಟ್ ಆಗಿದೆ ಅಂತಲೇ ನನಗೆ ಬಂದಿರತಕ್ಕಂಥ ಫೀಡ್ಬ್ಯಾಕ್ ಇರೋದು ಅದರಲ್ಲೂ ಈ ಸೋಷಿಯಲ್ ಮೀಡಿಯಾ ಬಗ್ಗೆ ಗೊತ್ತಿರುವಂಥ ಗೈಡ್ ತುಂಬಾನೇ ಜಾಸ್ತಿ ಮಾಹಿತಿ ಕೊಡ್ತಾರೆ ಉದಾಹರಣೆಗೆ ನಮ್ಮ ಮೈಸೂರು ಪ್ಯಾಲೇಸ್ ಗೈಡ್ ಮದನ್ ರಾವ್ ಮತ್ತೆ ಹಂಪಿ ಗೈಡ್ ಮಂಜುನಾಥ್ ಗೌಡ್ರು ಆದ್ರೆ ಇದನ್ನ ನಾವು ಒಂದು ಹೊಸ ಜಾಗಕ್ಕೋಗಿ ಒಂದು ಗೈಡ್ ಹತ್ರ ಹೇಳಿದ್ರೆ ಅವರು ನಮ್ದೇ ಇರ್ಬೋದು ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲಲ್ಲ ಇದು ಹೆಂಗ್ ವರ್ಕ್ ಆಗುತ್ತೆ ಅಂತ ಅದಕ್ಕಾಗಿ ಅವ್ರು ಇನ್ಫಾರ್ಮೇಶನ್ ಕೊಡದೇ ಇರ್ಬೋದು ಮತ್ತೆ ರೆಫರೆನ್ಸ್ ಅಲ್ಲಿ ಇನ್ನೊಂದು ಪ್ರಾಬ್ಲಮ್ ಕೆಲವು ಜಾಗದಲ್ಲಿ ಬೇಲೂರು ಹಳೆಬೀಡು ಸೋಮನಾಥ್ ಅಂತ ಜಾಗಗಳಲ್ಲಿ ನಾವು ರೆಫರೆನ್ಸ್ ತಗೊಂಡೋದ್ರು ಪ್ರಯೋಜನ ಇಲ್ಲ ಯಾಕಂದ್ರೆ ಅಲ್ಲಿ ರೊಟೇಷನ್ ಸಿಸ್ಟಮ್ ಅಂತ ಇದೆ ಈ ಗೈಡ್ ಆದಮೇಲೆ ಈ ಗೈಡೇ ಬರಬೇಕು ಈ ಲ್ಯಾಂಗ್ವೇಜ್ ಗೈಡು ಈ ಇವರದ ನಂತರ ಇವರು ಬರಬೇಕು ಆ ರೀತಿ ಅವರು ಒಂದು ರೊಟೇಷನ್ ಸಿಸ್ಟಮ್ ಮಾಡ್ಕೊಂಡಿದ್ದಾರೆ ನಾವು ರೆಫ್ರೆನ್ಸ್ ತೊಗೊಂಡು ಹೋದ್ರು ಅಲ್ಲಿ ಹೋದ್ಮೇಲೆ ನೆಕ್ಸ್ಟ್ ಯಾರು ಗೈಡ್ ಮಾಡ್ಬೇಕಂತಿದ್ದಾರೆ ನಾವು ಕೇಳುವಂಥ ಭಾಷೆ ಯಾವುದಿದೆ ಅದರಲ್ಲಿ ಅವರು ನಮ್ಮನ್ನು ಗೈಡ್ ಮಾಡ್ತಾರೋ ಹೊರತು ನಾವು ಯಾರ್ದು ರೆಫ್ರೆನ್ಸ್ ತೊಗೊಂಡಿದ್ದೀವಿ ಅವರು ಗೈಡ್ ಮಾಡಬೇಕಂತಿಲ್ಲ ಅದಕ್ಕಾಗಿ ಎಲ್ಲ ಕಡೆ ರೆಫ್ರೆನ್ಸಲ್ಲೂ ವರ್ಕ್ ಆಗೋದಿಲ್ಲ ಮತ್ತು ನಾನು ಆದಷ್ಟು ಸ್ಥಳದಲ್ಲಿರುವಂಥ ಗೈಡನ್ನೇ ನಾನು ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಲಿಕ್ಕೆ ಪ್ರಯತ್ನ ಪಡೋದು ಏನಕ್ಕೆ ಅಂದರೆ ನಾನು ಬೇರೆ ಕಡೆಯಿಂದ ಕರ್ಕೊಂಡು ಹೋದರೆ ಅಲ್ಲಿ ಸ್ಥಳದಲ್ಲಿರುವಂಥ ಗೈಡ್ಗೆ ಯಾವುದೇ ರೀತಿಯಾದ ಬೆನಿಫಿಟ್ ಬರೋದಿಲ್ಲ ವಿಡಿಯೋ ಮುಖಾಂತರ ಗೈಡ್ಗೂ ಬೆನಿಫಿಟ್ ಆಗಬೇಕು ಅನ್ನೋ ರೀತಿಯಲ್ಲೇ ನಾನು ವೀಡಿಯೋ ಮಾಡ್ತಿರೋದು ಕೂಡ ಅದಕ್ಕಾಗಿಯೇ ಅವರ ನಂಬರ್ಸ್ ಅವರ ನಂಬರ್ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ನಾನು ವೀಡಿಯೋದಲ್ಲಿ ಕೊಡೋದು ಮತ್ತೆ ನಿಮ್ಮ ಹತ್ರನೂ ಕೇಳ್ಕೊಳ್ಳೋದು ಅಲ್ಲಿ ಹೋಗಿ ಗೈಡ್ ತೊಗೊಳ್ಳಿ ಅಂತ ಒಂದು ವಿನ್ ವಿನ್ ಸಿಚುವೇಶನ್ ಆಗುತ್ತೆ ನಮಗೂ ಬೆನಿಫಿಟ್ ಆಗುತ್ತೆ ಗೈಡ್ಗೂ ಬೆನಿಫಿಟ್ ಆಗುತ್ತೆ ಅದರಿಂದ ಪ್ರೇಕ್ಷಕರಿಗೂ ಅಲ್ಲಿ ಹೋಗೋರಿಗೂ ಎಲ್ರಿಗೂ ಅರಿವನ್ನು ಹಂಚ್ಕೊಂಡಂಗೆ ಆಗುತ್ತೆ ಅಷ್ಟೇ ಅಲ್ಲ ಬಹಳಷ್ಟು ಜನ ನಮ್ಮಲ್ಲಿ ಟ್ರಾವೆಲ್ ಮಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಕೂಡ ಇದ್ದಾರೆ ಅವ್ರಿಗೂ ಕೂಡ ಈ ಮಾಹಿತಿ ತಲುಪುತ್ತೆ ಸೊ ಎಲ್ಲರೂ ಒಂದು ವಿನ್ ವಿನ್ ಸಿಚುವೇಶನ್ಲಿ ಇರ್ತೀವಿ ಜಾಸ್ತಿ ಕಂಪ್ಲೇಂಟ್ ಬಂದಿರೋದು ವಿಜಯಪುರದಲ್ಲೇ ನಮ್ಮ ರಮೇಶ್ ಚೌಹಾನ್ ಅವರು ಹಾಡ್ತಿರುವಂಥ ಮಾತು ಜನಕ್ಕೆ ಅರ್ಥ ಆಗ್ತಾ ಅಂತ ನನಗೆ ಅಲ್ಲಿ ಏನೂ ತೊಂದರೆ ಆಗಿರಲಿಲ್ಲ ಅವರ ಮಾತು ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಆದ್ರೆ ಅವರು ಪದೇ ಪದೇ ರಿಪೀಟ್ ಮಾಡಿ ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಎಲ್ಲ ಭಾಷೆಯಲ್ಲೆಲ್ಲ ಹೇಳಿ ಅರ್ಥ ಮಾಡಿಸ್ತಾ ಇದ್ರು ರಮೇಶ್ ಚೌಹಾನ್ ಅವರ ಅರಿವು ಅಲ್ಲಿ ನಾನು ತುಂಬಾ ಇಂಪ್ರೆಸ್ ಆಗೋಗಿದ್ದೆ ಆ ಅರಿವು ನನಗೆ ತುಂಬ ಇಷ್ಟ ಆಯಿತು ಅದಕ್ಕೆ ಅವ್ರನ್ನೇ ಕಂಟಿನ್ಯೂ ಮಾಡಿದ್ದು ಬಹಳಷ್ಟು ವಿಷಯಗಳು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ನಾವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಗಾಡಿಯಲ್ಲಿ ಹೋಗುವಾಗಲ್ಲ ಬಹಳಷ್ಟು ವಿಷಯಗಳು ನಮ್ಮ ಜೊತೆ ಶೇರ್ ಮಾಡಿದ್ದಾರೆ ಅದನ್ನೆಲ್ಲ ವೀಡಿಯೋದಲ್ಲಿ ಇನ್ಕ್ಲೂಡ್ ಮಾಡಕ್ಕೆ ಆಗಿರಲಿಲ್ಲ ಯಾಕಂದ್ರೆ ಒಂದು ಜಾಗಕ್ಕೆ ಹೋದ್ರೆ ಅವರಿಗೆ ಅಲ್ಲಿ ಏನು ಗೈಡ್ ಇದೆ ಅದನ್ನೇ ಅವ್ರು ಅಲ್ಲಿ ಏನು ಗೈಡ್ ಮಾಡೋಕ್ಕಿದೆ ಅದನ್ನೇ ಅವರು ಅಷ್ಟು ಅವ್ರು ಎಕ್ಸ್ಪ್ಲೈನ್ ಮಾಡೋದು ಅವರಿಗೆ ಎರಡೂ ಧರ್ಮಗಳ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು ಎರಡೂ ಧರ್ಮಗಳ ಬಗ್ಗೆ ಕಂಪ್ಯಾರಿಸನಲ್ಲಿ ಹೇಳ್ತಾ ಇದ್ರು ಅವರು ಇಡೀ ದೇಶ ಸುತ್ತಿದ್ದಾರೆ ಹಾಗಾಗಿ ಭಾಳಷ್ಟು ಜಾಗಗಳ ಬಗ್ಗೆನೂ ಅವ್ರಿಗೆ ಅರಿವಿತ್ತು ಸೊ ಅದು ನಮ್ಮ ಜೊತೆ ಹಂಚ್ಕೊಂತರು ಬೇರೆ ಬೇರೆ ಜಾಗದಲ್ಲಿ ಹೇಗೆ ಹೇಗಿದೆ ಅಂತ ಅದು ಅದರಲ್ಲಿ ಕೆಲವೊಂದು ನಾನು ವೀಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ ಆದರೆ ಅರಿವನ್ನು ಅರಿವನ್ನ ಸರಿಯಾದ ವಿಡಿಯೋ ಮುಖಾಂತರ ತರಿಸಲಿಕ್ಕೆ ಆಗಲಿಲ್ಲ ಅದು ನನ್ನ ಫೇಲಿಯರ್ ಇರ್ಬೋದು ಕೃಷ್ಣೇಗೌಡ ಎನ್ ಕೆ ಸರ್ ನಾನು ಕನ್ನಡ ಗೇಮಿಂಗ್ ಯೂಟ್ಯೂಬರ್ ಬಟ್ ನನಗೆ ಜಾಸ್ತಿ ವ್ಯೂಸ್ ಮತ್ತು ಸಬ್ಸ್ಕ್ರೈಬರ್ಸ್ ಸಿಗ್ತಾ ಇಲ್ಲ ಪ್ಲೀಸ್ ಹೆಂಗೆ ಅಂತ ಹೇಳಿ ಅವರ ಒಂದು ಚಾನೆಲ್ ಲಿಂಕ್ ಕೂಡ ಹಾಕಿದ್ದಾರೆ ಅಷ್ಟೇ ಅಲ್ಲ ಭಾಳಷ್ಟು ಕಮೆಂಟಲ್ಲೇ ಹೋಗ್ಬಿಟ್ಟು ಅವರ ಚಾನೆಲ್ ಲಿಂಕ್ ಕಮೆಂಟ್ ಸೆಕ್ಷನ್ ಹಾಕಿದರು ಸೌರ ಹತ್ರ ನಾನು ಏನು ಹೇಳ್ತೀನಂದ್ರೆ ನನಗೆ ಗೇಮಿಂಗ್ ಚಾನೆಲ್ ಬಗ್ಗೆ ಯಾವುದೇ ರೀತಿ ಐಡಿಯಾ ಇಲ್ಲ ಯಾಕೆಂದರೆ ನಾನು ಮೊಬೈಲ್ ಅಥವಾ ಕಂಪ್ಯೂಟರ್ ಗೇಮ್ಸ್ ಆಡೋದಿಲ್ಲ ಅದು ನೋಡೋದು ಇಲ್ಲ ಅದಕ್ಕಾಗಿ ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ನನಗೆ ಯಾವುದೇ ರೀತಿ ಅದು ಐಡಿಯಾ ಇಲ್ಲ ನಾನು ಈ ಗೇಮಿಂಗ್ ಲ್ಯಾಪ್ಟಾಪ್ ಉಪಯೋಗಿಸಿ ವಿಡಿಯೋ ಎಡಿಟಿಂಗ್ ಮಾತ್ರ ಮಾಡೋದು ಅದಕ್ಕೆ ನಾನು ಹೆಂಗೆ ವ್ಯೂಸ್ ಬರ್ಸೋದಂತ ಆಗೋದಿಲ್ಲ ಆದರೆ ನೀವು ಭಾಳಷ್ಟು ಟು ಕಮೆಂಟ್ ಸೆಕ್ಷನ್ ಹೋಗ್ಬಿಟ್ಟು ನಿಮ್ಮ ಚಾನೆಲ್ ಲಿಂಕ್ ಹಾಕಿದ್ರಿ ಅದನ್ನು ಯೂಟ್ಯೂಬ್ ಸ್ಪ್ಯಾಮಿಂಗ್ ಅಂತ ಕನ್ಸಿಡರ್ ಮಾಡೋದು ಇಲ್ಲಿ ನೋಡ್ಬೋದು ನಿಮ್ಮ ಕಮೆಂಟ್ ಆಗಲೇ ಲೈಕ್ಲಿ ಸ್ಪ್ಯಾಮಲ್ಲಿ ಹೋಗಿ ಕೂತಿದೆ ಯೂಟ್ಯೂಬರ್ಸ್ ಮಾಡುವಂಥ ಮಿಸ್ಟೇಕ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಅದರಲ್ಲೂ ಹೇಳಿದ್ದೀನಿ ನೀವು ಈ ರೀತಿ ಕಮೆಂಟ್ ಸೆಕ್ಷನ್ ಹೋಗ್ಬಿಟ್ಟು ನಿಮ್ಮ ಚಾನಲ್ದು ಲಿಂಕ್ ಹಾಕೋದು ಯೂಟ್ಯೂಬ್ ಅದನ್ನು ಸ್ಪ್ಯಾಮಿಂಗ್ ಅಂತ ಕನ್ಸಿಡರ್ ಮಾಡಿ ನಿಮ್ಮ ಚಾನಲ್ದು ರೇಟಿಂಗ್ನ ಬಹಳಷ್ಟು ಕಡಿಮೆ ಮಾಡ್ತಾರೆ ಆಮೇಲೆ ಆ ಚಾನೆಲ್ ಪ್ರಮೋಟ್ ಆಗೋದು ಕಷ್ಟ ಆಗುತ್ತೆ ಅಷ್ಟೇ ಅಲ್ಲ ಚಾನೆಲ್ ಡಿಲೀಟ್ ಕೂಡ ಆಗುವಂಥ ಸಾಧ್ಯತೆಗಳಿವೆ ಅದಕ್ಕಾಗಿ ಸ್ಪ್ಯಾಮಿಂಗ್ ಮಾಡಬೇಡಿ ಗೇಮಿಂಗ್ ಚಾನೆಲ್ ಬಗ್ಗೆ ಭಾಳಷ್ಟು ಟ್ಯೂಟೋರಿಯಲ್ಸ್ ಯೂಟ್ಯೂಬಲ್ಲಿ ಇರುತ್ತೆ ಅದನ್ನು ನೋಡಿದ್ರೆ ನಿಮಗೆ ಅರ್ಥ ಆಗ್ಬೋದು ಇಲ್ಲಿ ನಾನು ನಿಮಗೆ ಯಾವುದೇ ರೀತಿ ಮಾರ್ಗದರ್ಶನ ಕೊಡಲಿಕ್ಕೆ ಆಗೋದಿಲ್ಲ ಅರುಣ್ ಅವರು ಕೇಳಿದ್ದಾರೆ ನಿಮ್ಮ ಸ್ಟ್ರಗ್ಲಿಂಗ್ ಡೇಸ್ ಚಾನೆಲ್ ಸ್ಟಾರ್ಟ್ ಮಾಡಿದಾಗ ಹೇಗಿತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದು ಬಂದ ಹಾದಿಯನ್ನು ಹೇಳ್ತೀರಾ ನಾನು ನನ್ನ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ ಆದಾಗ ಒಂದು ವಿಡಿಯೋ ಮಾಡಿದ್ದೆ ಆ ವಿಡಿಯೋದಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದೀನಿ ಸ್ಟಾರ್ಟಿಂಗ್ನಲ್ಲಿ ತುಂಬ ಕಷ್ಟ ಇತ್ತು ಏನು ವ್ಯೂಸ್ ಏನು ಬರ್ತಾ ಇರಲಿಲ್ಲ ತುಂಬ ಟೈಮ್ ಇಡುತ್ತೆ ನನಗೆ ಸುಮಾರು ಒಂದು ಏಳೆಂಟು ತಿಂಗಳು ಹಿಡಿಯಿತು ಚಾನಲಲ್ಲಿ ವ್ಯೂಸ್ ಬರಲಿಕ್ಕೆ ಇಷ್ಟು ಸಬ್ಸ್ಕ್ರೈಬರ್ಸ್ ಮತ್ತು ಇಷ್ಟು ವ್ಯೂಸ್ ಎಲ್ಲ ಬರಲಿಕ್ಕೆ ಸುಮಾರು ಮೂರು ವರ್ಷ ಹಿಡ್ದಿದೆ ಹಾಗಾಗಿ ಸ್ವಲ್ಪ ಸಮಯ ತೊಗೊಂಡು ಆಗಿ ಸ್ಟಡಿಯಾಗಿ ಬೆಳೆದಿರ್ತಕ್ಕಂಥ ಚಾನೆಲ್ ಇದು ಎಕ್ಸ್ಪ್ಲೋರ್ ಫಿಲಮ್ಸ್ ಅಫಿಷಿಯಲ್ ಎನ್ನುವರು ಕಮೆಂಟ್ ಮಾಡಿದ್ದಾರೆ ಹಂಪಿಯ ಕೃಷ್ಣದೇವರಾಯರ ದೇವರಾಯರ ಒಂದು ಶಾಸನ ಸಿಕ್ಕಿದೆ ಅಂತ ಅದರಲ್ಲಿ ಕೃಷ್ಣದೇವರಾಯರು ದೇವರಾಯರು ಮರಣ ಹೊಂದಿದ ದಿನಾಂಕ ಇದೆ ಅಂತ ಅದು ಹೌದಾ ಸರ್ ಅದರ ಬಗ್ಗೆ ಸ್ವಲ್ಪ ತಿಳಿಸಿ ನನಗೂ ಅದು ಸೋಷಿಯಲ್ ಮೀಡಿಯಾ ಮುಖಾಂತರ ತಿಳಿದು ಬಂತು ಈ ರೀತಿ ಸಿಕ್ಕಿದೆ ಅಂತ ನಾನು ಆದಷ್ಟು ಬೇಗ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತೀನಿ ಆಕಾಶ್ ಬಿ ಯು ಅನ್ನೋರು ಕೇಳಿದಾರೆ ಔಟ್ ಆಫ್ ಕರ್ನಾಟಕನೂ ನೆಕ್ಸ್ಟ್ ಪ್ಲಾನ್ ಮಾಡಿ ಲೈಕ್ ಯು ಕ್ಯಾನ್ ಟ್ರೈ ಕೇವ್ಸ್ ಮಹಾಬಲಿಪುರಂ ಎಸ್ಸೆಟ್ರಾ ಖಂಡಿತ ಔಟ್ ಆಫ್ ಕರ್ನಾಟಕ ಮಾಡೇ ಮಾಡ್ತೀನಿ ಅದಕ್ಕೆ ಬಜೆಟ್ ಮತ್ತೆ ಸಮಯ ಕೂಡಿ ಬರಬೇಕು ಸದ್ಯಕ್ಕೆ ಸ್ವಲ್ಪ ಕೇರಳದ್ದು ಒಂದು ಸ್ವಲ್ಪ ವೀಡಿಯೋಸ್ ಒಂದೊಂದು ನಾಲ್ಕೈದು ವೀಡಿಯೋಸ್ ಇರ್ಬೋದು ಮತ್ತೆ ತಮಿಳುನಾಡ್ದು ಒಂದು ಒಂದೆರಡು ವೀಡಿಯೋಸ್ ಇದೆ ಆದಷ್ಟು ಬೇಗ ನಾನು ಔಟ್ ಆಫ್ ಕರ್ನಾಟಕ ವಿಡಿಯೋಸ್ ಕೂಡ ಮಾಡ್ತೀನಿ ಚಿರಂತನ್ ರಾಜು ಅನ್ನೋರಿಗೆ ಹೇಳ್ತಿದ್ದಾರೆ ಪ್ಲೀಸ್ ಟು ದ ವಿಡಿಯೋ ಆನ್ ಅರುಣಾಚಲೇಶ್ವರ ಟೆಂಪಲ್ ಇನ್ ಹಾರವಳ್ಳಿ ಬ್ಯಾಂಗ್ಳೂರ್ ಟು ಕನಕಪುರ ಮೇನ್ ರೋಡ್ ದೇವಸ್ಥಾನಗಳಲ್ಲಿ ವಿಡಿಯೋ ಮಾಡೋದು ಬಹಳಷ್ಟು ಕಷ್ಟ ಇದೆ ಅದರಲ್ಲೂ ಜಾಸ್ತಿ ಜನ ಬರುವಂಥ ಮತ್ತು ಸಿಟಿಗೆ ಸಮೀಪದಲ್ಲಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ವಿಡಿಯೋ ಮಾಡೋದು ಭಾಳಷ್ಟು ಕಷ್ಟ ಯಾಕಂದರೆ ಅವರು ಪರ್ಮಿಷನ್ನು ನೀವು ತಹಸೀಲ್ದಾರ್ ಹತ್ರ ಅಥವಾ ಡಿ ಸಿ ಹತ್ರ ಹೋಗಿ ತಾವ್ ಅಂತ ಹೇಳ್ತಾರೆ ತಹಸೀಲ್ದಾರ್ ಆಗಲಿ ಡಿ ಸಿ ಆಗಲಿ ಇವರು ಫೀಲ್ಡ್ ವರ್ಕ್ ಕೂಡ ತುಂಬ ಇರುತ್ತೆ ಅವರು ನಾವು ಹೋಗಿದ್ದ ಸಮಯದಲ್ಲಿ ಅವರ ಆಫೀಸಲ್ಲಿ ನಮಗೆ ಸಿಗಬೇಕಂತಿಲ್ಲ ಅದೇ ಕಾರಣಕ್ಕೆ ನಾನು ತುಂಬ ಫೇಮಸ್ ದೇವಸ್ಥಾನಗಳು ನಾನು ಕವರ್ ಮಾಡ್ತಾ ಇಲ್ಲ ಖಂಡಿತ ಈ ರೀತಿ ದೇವಸ್ಥಾನಗಳ ಕವರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಯಾಕಂದ್ರೆ ನಮ್ಮ ದೇವಸ್ಥಾನಗಳಲ್ಲಿ ಬಹಳಷ್ಟು ಇತಿಹಾಸಗಳು ಅಡಗಿದೆ ಪರ್ಮಿಷನ್ಸ್ ಸಿಕ್ಕಿದ್ರೆ ಖಂಡಿತ ವಿಡಿಯೋಸ್ ಮಾಡ್ತೀನಿ ಜಯಲಕ್ಷ್ಮಿ ಎಚ್ ಕೇಳ್ತಿದ್ದಾರೆ ವಿಲ್ ಯು ಕಮ್ ಲೈವ್ ಆನ್ ಎನಿ ಡೇ ಅದೇ ತರ ಮಂಜುನಾಥ್ ಕಿ ಅವ್ರು ಹೇಳ್ತಿದಾರೆ ಲೈವ್ ಬನ್ನಿ ಬ್ರೋ ಒಂದಲ್ಲ ಒಂದಿನ ಖಂಡಿತ ಲೈವ್ ಬರ್ತೀನಿ ಜಿರೋಮ್ ಡಿಸೋಸನ್ ಅವರು ಕೇಳ್ತಿದ್ದಾರೆ ಬಾದಾಮಿ ಐಹೊಳೆ ಪಟ್ಟದ ಕಲ್ಲು ಟ್ರಿಪ್ ಯಾವಾಗ ಈ ಮೂರು ಜಾಗದ್ದು ಶೂಟಿಂಗ್ ಆಗಿದೆ ಅದಕ್ಕೆ ಮುಂಚೆ ಮಂಡ್ಯದ ಕೆಲವು ಜಾಗಗಳು ಕೂಡ ಶೂಟಿಂಗ್ ಮಾಡಿದ್ದೀನಿ ಈ ವಾರದಲ್ಲಿ ಕೆಲವು ಮಂಡ್ಯ ವಿಡಿಯೋಸ್ ಬರುತ್ತೆ ಮುಂದಿನ ವಾರ ಖಂಡಿತ ಬಾದಾಮಿಹೊಳೆ ಪಟ್ಟದ ಕಲ್ಲು ವಿಡಿಯೋಸ್ ಬರುತ್ತೆ ಶ್ರೀರಂಗ್ ಪುರಾಣಿಕ್ ಅನ್ನು ಅವರು ಕಮೆಂಟ್ ಮಾಡಿದ್ದಾರೆ ನಾನು ಕೂಡ ಇತಿಹಾಸಿಕ ಆಸಕ್ತಿ ಐತಿಹಾಸಿಕ ಸ್ಥಳ ಸ್ಮಾರಕ ಕಟ್ಟಡ ಮತ್ತು ದೇವಾಲಯಗಳ ಬಗ್ಗೆ ತಿಳಿದುಕೊಳ್ಳಲು ಕುತೂಹಲ ಹಾಗೂ ಅದನ್ನು ವಿಡಿಯೋ ಫೋಟೋ ಮೂಲಕ ಜನರಿಗೆ ತೋರಿಸುವ ಹಂಬಲ ಅವುಗಳ ಬಗ್ಗೆ ಕಿರು ಲೇಖನ ಬರೆದು ಅವುಗಳ ಇತಿಹಾಸವನ್ನು ಹೇಳ ಬಯಸುತ್ತೇನೆ ಪ್ರಶ್ನೆ ಏನಂದ್ರೆ ನಾನು ವಿಡಿಯೋ ಮಾಡುವ ಮಾಡುವಾಗ ಅಲ್ಲಿನ ಸಿಬ್ಬಂದಿಗಳು ವಿಡಿಯೋ ಮಾಡಲು ಫೋಟೋ ತೆಗೆದುಕೊಳ್ಳಲು ಬಿಡದೆ ತಡೆಯುತ್ತಾರೆ ಮುಖ್ಯವಾಗಿ ದೇವಾಲಯಗಳಲ್ಲಿ ಬಿಡೋದಿಲ್ಲ ಆಗ ಏನು ಮಾಡಬಹುದು ಮ್ಯೂಸಿಯಂನಲ್ಲೂ ಬಿಡೋದೇ ಇಲ್ಲ ನೀವು ವಿಜಯಪುರ ಮ್ಯೂಸಿಯಂ ನೋಡಿರಬಹುದು ಅಲ್ಲಿ ನಮ್ಮೂರಿನ ಕಲ್ಯಾಣಿ ಚಾಳುಕ್ಯರ ದೇವಾಲಯದ ಬಾಗಿಲು ಇದೆ ಅದರ ಫೋಟೋ ಹೊರಗೆ ಸಿಗೋಲ್ಲ ಒಳಗೆ ಮ್ಯೂಸಿಯಂನವರು ಫೋಟೋ ತೆಗೆಯಲು ಬಿಡೋಲ್ಲ ಈ ಸಮಸ್ಯೆ ಪ್ರತಿಯೊಬ್ಬರು ಟ್ರಾವೆಲ್ ಮಾಡೋರು ಎದುರಿಸಿರ್ತಾರೆ ಇಲ್ಲಿ ನನ್ನ ಪರ್ಸನಲ್ ಒಪಿನಿಯನ್ ಹೇಳ್ತೀನಿ ನಮ್ಮ ದೇಶದ ಇತಿಹಾಸವನ್ನ ಪ್ರಚಾರ ಮಾಡಲಿಕ್ಕೆ ಅಂತ ಕೆಲವೊಂದು ಇಲಾಖೆಗಳು ಮತ್ತು ಸಂಘ ಸಂಸ್ಥೆಗಳಿವೆ ಆದರೆ ದುರಾದೃಷ್ಟ ಏನಂದ್ರೆ ಇದೇ ಇಲಾಖೆಯವರಾಗ್ಲಿ ಸಂಘ ಸಂಸ್ಥೆಯವರಾಗ್ಲಿ ಇವರಿಂದನೇ ಇತಿಹಾಸ ಮುಚ್ಚಿಡಲ್ಪಡ್ತಾ ಇದೆಯಾ ಅಂತ ನನಗೆ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ನಮ್ಮ ಇತಿಹಾಸಗಳು ಜಾಸ್ತಿ ಇರೋದು ದೇವಸ್ಥಾನಗಳಲ್ಲಿ ಮತ್ತು ಮ್ಯೂಸಿಯಂಗಳಲ್ಲಿ ಎರಡೂ ಜಾಗದಲ್ಲಿ ಕ್ಯಾಮ್ರಾ ಬಿಡೋದಿಲ್ಲ ಅಂದರೆ ಅಲ್ಲಿ ಹೋಗಿ ಮಾತ್ರ ನಾವು ನೋಡಬೇಕು ಅಂದರೆ ಎಲ್ರಿಗೂ ಅಲ್ಲಿ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಇವರು ಹೇಳ್ದಂಗೆ ಚಾಳುವಿಕರ ಕಾಲದ ಒಂದು ಬಾಗಿಲಲ್ಲಿದೆ ಆದರೆ ಅದು ಹೊರಗಿನ ಪ್ರಪಂಚಕ್ಕೆ ಗೊತ್ತಿಲ್ಲ ಇದು ಈ ಇಲಾಖೆಯವರು ಮತ್ತು ಈ ಸಂಸ್ಥೆಗಳು ಎಲ್ಲ ಮಾಡಬೇಕಾಗಿರೋದು ಇದನ್ನು ಪ್ರಚಾರ ಮಾಡಬೇಕು ಪ್ರತಿಯೊಬ್ಬರಿಗೂ ತಲುಪೋ ರೀತಿ ಮಾಡಬೇಕಾಗಿದೆ ಹೆಮ್ಮೆಯಿಂದ ನಾವು ಹೇಳ್ಕೊಬೇಕಾಗಿದೆ ಇಂಥ ಇಂಥ ಕಾಲದಲ್ಲಿ ಈ ರೀತಿ ನಮ್ಮ ಪೂರ್ವಿಕರು ಈ ರೀತಿ ಮಾಡ್ತಾ ಇದ್ರು ಅಂತ ಹೆಮ್ಮೆಯಿಂದ ನಾವು ಹೇಳ್ಕೊಬೇಕು ಪ್ರತಿಯೊಬ್ಬ ನಾಗರಿಕರಿಗೂ ಅದು ತಲುಪೋ ರೀತಿ ನಾವೆಲ್ಲರೂ ಮಾಡಬೇಕಾಗಿದೆ ಆದರೆ ಅದು ಮಾಡ್ತಾ ಇಲ್ಲ ಅದಕ್ಕೆ ಇವಾಗ ನಾವು ಸಾರ್ವಜನಿಕರು ಏನು ಅಂದ್ರೆ ಎಲ್ಲ ಸಂಬಂಧಪಟ್ಟ ಇಲಾಖೆಯವರಿಗೆ ನಾವು ಲೆಟ್ರ್ಗಳು ಬರೀಬೋದು ನಾನಂತೂ ರೆಗ್ಯುಲರ್ ಆಗಿ ಬರಿತಾನೇ ಇದ್ದೀನಿ ಅದಕ್ಕಾಗಿ ನನಗೆ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಪರ್ಮಿಷನ್ ಸಿಗ್ತಾ ಇದೆ ಎಲ್ಲ ಸಂಬಂಧಪಟ್ಟಂತ ಇಲಾಖೆಯವರ ಇಮೇಲ್ ಐ ಡಿಗಳು ನಮಗೆ ನಾವು ಗೂಗಲ್ ಮಾಡೋದೇ ಸಿಕ್ಬಿಡುತ್ತೆ ಸಂಬಂಧಪಟ್ಟ ಇಲಾಖೆಯವರಿಗೆ ಲೆಟ್ರ್ ಬರೀಬೇಕು ಎಷ್ಟು ಜಾಸ್ತಿ ಜನ ನಾವು ಲೆಟ್ರ್ ಬರಿತೀವೋ ಅಷ್ಟು ಬೇಗ ಈ ರೂಲ್ಸ್ ಎಲ್ಲ ಚೇಂಜ್ ಆಗಬಹುದು ಅಂತ ನಾನು ಅನ್ಕೊಂಡಿದ್ದೇನೆ ಶ್ರೀಹರ್ಷ ಎಂ ಎಂ ಎನ್ ಅವ್ರು ಕೇಳಿದ್ದಾರೆ ಹೌ ಟೈಟಲ್ಸ್ ಫಾರ್ ಯರ್ ವೀಡಿಯೋಸ್ ಡೂ ಯು ಟೈಪ್ ಇಂಡಿವಿಜುವಲಿ ಆರ್ ಎನಿ ಅದರ್ ವೇ ನನಗೆ ತಿಳಿದಂಗೆ ಪ್ರಾದೇಶಿಕ ಭಾಷೆಗಳಿಗೆ ಮ್ಯಾನ್ಯಲ್ ಆಗಿ ನಾವು ಟೈಪ್ ಮಾಡಬೇಕಾಗತ್ತೆ ಯೂಟ್ಯೂಬಲ್ಲಿ ಅಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ನಾವು ವಿಡಿಯೋ ಮಾಡಿದ್ರೆ ಅದಕ್ಕೆ ಸಬ್ ಟೈಟಲ್ಸ್ ಇಂಗ್ಲೀಷಲ್ಲೇ ಆಟೋ ಜನ್ರೇಟ್ ಆಗುತ್ತೆ ಆಟೋಮೆಟಿಕ್ಲಿ ಜನ್ರೇಟ್ ಆದಂಥ ಆ ಸಬ್ ಟೈಟಲಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅದು ಮಾತ್ರ ನಾವು ಎಡಿಟಿಂಗ್ ಮಾಡಿದ್ರೆ ಸಾಕಾಗುತ್ತೆ ಆದರೆ ಪ್ರಾದೇಶಿಕ ಭಾಷೆಗಳಲ್ಲಿ ಕನ್ನಡ ತಮಿಳು ಮಲಯಾಳಮು ಹಿನ್ ಹಿಂದಿ ಕೂಡ ಹಾಗೆ ಇರ್ಬೋದು ಅಂದ್ಕೊಂಡಿದ್ದೀನಿ ಅದು ನಾವೇ ಕೂತ್ಕೊಂಡು ಟೈಪ್ ಮಾಡಬೇಕು ಅದಕ್ಕೆ ನಮ್ಮ ಚಾನೆಲ್ದು ಡ್ಯಾಶ್ ಬೋರ್ಡಲ್ಲಿ ಹೋದರೆ ಅದು ಅಲ್ಲಿ ಸಬ್ ಟೈಟಲ್ ಅಂತ ಒಂದು ಟ್ಯಾಬ್ ಇದೆ ಆ ಕ್ಲಿಕ್ ಮಾಡಿ ನಾವು ಒಂದೊಂದು ವಿಡಿಯೋನ ಸೆಲೆಕ್ಟ್ ಮಾಡಿ ಸಬ್ ಟೈಟಲ್ ನಾವೇ ಕೂತ್ಕೊಂಡು ಟೈಪ್ ಮಾಡಬೇಕಾಗತ್ತೆ ರಾಘವ್ ಎಸ್ ಬಿ ಅನ್ ಅವರು ಕೇಳ್ತಿದ್ದಾರೆ ಕಂಗ್ರೆಟ್ ಸರ್ ವಿಜಯಪುರದಲ್ಲಿ ಯಾವ ಡೇಟ್ ಇಂದ ಯಾವ ಡೇಟ್ ತನಕ ಇದ್ರಿ ಹೇಳಿ ಅಂತ ನಾನು ವಿಜಯಪುರದಲ್ಲಿ ಡಿಸೆಂಬರ್ ಏಳನೇ ತಾರೀಕಿನಿಂದ ಡಿಸೆಂಬರ್ ಹನ್ನೊಂದನೇ ತಾರೀಕು ಡಿಸೆಂಬರ್ ಆರನೇ ತಾರೀಕು ನಾವು ಮೈಸೂರಿಂದ ವಿಜಯಪುರಕ್ಕೆ ಹೊರಟಿದ್ದು ಆದ್ರೆ ಆ ವಿಡಿಯೋ ಯೂಟ್ಯೂಬಲ್ಲಿ ಅಲ್ಲಿ ಅಪ್ಲೋಡ್ ಮಾಡಿದ್ದು ಫೆಬ್ರವರಿ ಮೂರನೇ ತಾರೀಕು ಪುನೀತ್ ಎಸ್ ಚಿಕ್ಕಂತ್ ಅವರು ಕೇಳ್ತಿದ್ದಾರೆ ವಾಟ್ ಯು ಫೆಲ್ಟ್ ಅಬೌಟ್ ಬಿಜಾಪುರ್ ಆ್ಯಂಡ್ ಪೀಪಲ್ ದೇರ್ ಹಾಗೆ ಗಿರೀಶ್ ಪೂಜಾರಿ ಅವರು ಹೇಳಿದ್ದಾರೆ ಬಿಜಾಪುರ್ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಹೇಳಿ ಅಂತ ಬಿಜಾಪುರ ತುಂಬಾ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು ಅಲ್ಲಿನ ಜನ ಎಲ್ಲ ತುಂಬಾ ಫ್ರೆಂಡ್ಲಿ ಇದ್ದರು ವಿಜಯಪುರದ ಊಟ ತಿಂಡಿಗಳ ಬಗ್ಗೆ ಕೂಡ ವೀಡಿಯೋಸ್ ಮಾಡಿದ್ದೀನಿ ಇನ್ನೂ ಒಂದೆರಡು ದಿನದಲ್ಲಿ ಬರುತ್ತೆ ಅದರಲ್ಲಿ ನನ್ನ ಅನುಭವಗಳೇನಿದೆ ಅದು ಕೂಡ ನಾನು ಆ ವಿಡಿಯೋ ಮುಖಾಂತರ ಹಂಚ್ಕೊತಾ ಇದ್ದೀನಿ ಮಿಸ್ ಸಿನ್ ಕೇಳ್ತಿದ್ದಾರೆ ಯು ಆಲ್ವೇಸ್ ಟೇಕ್ ಒನ್ಲಿ ಯುವರ್ ಫ್ರೆಂಡ್ ಬಾಬು ವೈ ಯು ಡೋಂಟ್ ಟೇಕ್ ಎ ಸಲಾಂಗ್ ಇದರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೆ ಹೌ ಟು ಟ್ರಾವೆಲ್ ವಿತ್ ಮಿ ಅಂತ ಅದಕ್ಕೆ ನಾನು ಸಾಕಷ್ಟು ಬಯಸ್ಕೊಂಡಿದ್ದೀನಿ ನನ್ನ ಚಾನೆಲ್ ನಲ್ಲೇ ಹೈಯೆಸ್ಟ್ ಪರ್ಸೆಂಟೇಜ್ ಡಿಸ್ಲೈಕ್ ಸಿಕ್ಕಿದೆ ಅಂತ ವಿಡಿಯೋ ಅದೇ ಇರಬೇಕು ಅದರಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ ನನ್ನ ಜೊತೆ ಯಾವ ರೀತಿ ಟ್ರಾವೆಲ್ ಮಾಡಬಹುದು ಅಂತ ಸ್ವಲ್ಪ ಜಾಸ್ತಿನೇ ಕಂಡೀಷನ್ಸ್ ಇದೆ ಅದು ಏನಕ್ಕೆ ಅಂದ್ರೆ ತಪ್ಪಾದ ವ್ಯಕ್ತಿಗಳ ಜೊತೆ ಹೋಗಿ ತಪ್ಪಾದ ವಿಡಿಯೋ ಹಾಕ್ಲಿಕ್ಕೆ ನನಗೆ ಇಷ್ಟ ಇಲ್ಲ ಅದು ನನ್ನ ಪ್ರೇಕ್ಷಕರನ್ನ ಅತ್ಯಂತ ನಾನು ರೆಸ್ಪೆಕ್ಟ್ ಮಾಡುವ ಕಾರಣನೇ ಆ ರೀತಿ ಕಂಡೀಷನ್ಸ್ ಹಾಕಿರೋದು ಆದರೆ ಕೆಲವರು ಅದರಲ್ಲಿ ತಪ್ಪು ತಿಳ್ಕೊಂಡು ನನಗೆ ಚೆನ್ನಾಗಿ ಕೆಟ್ಟ ಕೆಟ್ಟ ಮಾತಲೆಲ್ಲ ಬೈದು ಕಮೆಂಟ್ಸ್ ಹಾಕಿದ್ರು ಮತ್ತೆ ಇಮೇಲೆಲ್ಲ ತುಂಬ ಕೆಟ್ಟ ಮಾತಲ್ಲೆಲ್ಲ ಬೈದು ಬಂದಿತ್ತು ಆದ್ರೂ ಆ ಕಂಡೀಷನ್ಸ್ ಏನೇ ಚೇಂಜ್ ಮಾಡಿಲ್ಲ ಏನಕ್ಕೆ ಅಂದ್ರೆ ನನ್ನ ಜೊತೆ ಯಾರು ಬರಬೇಕಂತ ನಾನು ತೀರ್ಮಾನ ಮಾಡಿದಕ್ಕೆ ನನಗೆ ಈ ರೀತಿ ಬೈದಂತ ವ್ಯಕ್ತಿಗಳ ಜೊತೆ ತಪ್ಪಿತಪ್ಪಿ ನಾನೇನಾದ್ರು ಗೊತ್ತಿಲ್ಲದೋರು ಒಂದು ಜಾಗಕ್ಕೆ ಈ ರೀತಿಯಾದ ವ್ಯಕ್ತಿಗಳ ಜೊತೆ ಸುತ್ತಾಡ್ಬೇಕಂದ್ರೆ ನನ್ನ ಪರಿಸ್ಥಿತಿ ಹೇಗಿರುತ್ತೆ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ ಅದಕ್ಕೋಸ್ಕರನೇ ಕಂಡೀಷನ್ಸ್ ಇಟ್ಟಿದ್ದು ಅದಕ್ಕೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ಆ ಕಂಡೀಷನ್ಸ್ ಇವಾಗಲೂ ಅನ್ವಯ ಆಗುತ್ತೆ ಆಗ್ಲೇ ಬಹಳಷ್ಟು ಇಮೇಲ್ಗಳು ಬಂದಿದೆ ಕೆಲವರಿಗೆ ನಾನು ರೆಸ್ಪಾಂಡ್ ಮಾಡಿದೀನಿ ಕೆಲವರಿಗಿನ್ನೂ ರೆಸ್ಪಾಂಡ್ ಮಾಡಿಲ್ಲ ಅದು ಈ ಸೀರೀಸ್ ಗಳು ಇರೋ ಕಾರಣ ನಾನೆಲ್ಲ ಇಮೇಲ್ಗೂ ರಿಪ್ಲೈ ಮಾಡೋಕ್ಕಾಗಿಲ್ಲ ಆಗ್ಲೇ ಕೆಲವು ಇಮೇಲ್ಗಳಿಗೆ ರಿಪ್ಲೈ ಮಾಡಿ ಅವ್ರ ಜೊತೆ ಹೋಗಿ ವಿಡಿಯೋ ಶೂಟಿಂಗ್ ಕೂಡ ಆಗಿದೆ ಆ ವಿಡಿಯೋಸ್ ಈ ಮುಂದಿನ ವಾರದಿಂದ ಶುರು ಆಗುತ್ತೆ ಹೌ ಟು ಟ್ರಾವೆಲ್ ವಿತ್ ಮಿ ಅನ್ನೋ ವಿಡಿಯೋ ನೋಡಿ ಆದಷ್ಟು ಡೀಟೇಲ್ಸ್ ಕೊಡಿ ಬರೀ ನಿಮ್ಮತ್ರ ಮಾತ್ರ ಏನೋ ಹೇಳಬೇಕಿತ್ತು ನಂಬರ್ ಕೊಡಿ ಅಂದ್ರೆ ನಾನು ನಂಬರ್ ಕೊಡೋಕ್ಕಾಗೋದಿಲ್ಲ ಯಾಕಂದರೆ ಅರ್ಥ ಮಾಡ್ಕೊಳ್ಳಿ ಭಾಳಷ್ಟು ಜನ ನಂಬರ್ ಕೇಳ್ತಿದ್ದಾರೆ ಆಮೇಲೆ ನಾನು ವೀಡಿಯೋ ಮಾಡೋದು ಬಿಟ್ಬಿಟ್ಟು ಫೋನ್ ಕಾಲ್ಸ್ ಅಟೆಂಡ್ ಮಾಡ್ಕೊಂಡು ಇರಬೇಕಾಗತ್ತೆ ಅದಕ್ಕಾಗಿ ಇಮೇಲ್ ಮಾಡುವಾಗ ಆದಷ್ಟು ಡೀಟೇಲ್ ಆಗಿ ಇಮೇಲ್ ಮಾಡಿ ಇಮೇಲ್ ಐ ಡಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಖಂಡಿತ ನಾನು ನಿಮ್ಮ ಜೊತೆ ವೀಡಿಯೋ ಮಾಡ್ತೀನಿ ಐಶ್ವರ್ಯಾ ಯಾಲಿಗಾರ್ ಅನ್ನೋರು ಕೇಳ್ತಿದ್ದಾರೆ ಆಲ್ ಯು ವೀಡಿಯೋಸ್ ಆರ್ ಟ್ರೀಟ್ ಅವರ್ ಐಸ್ ಮೇ ಯು ರೀಚ್ ಐಟ್ಸ್ ಆಫ್ ಸಕ್ಸಸ್ ಕ್ವಶನ್ ಇಸ್ ಹೌ ಮಚ್ ಡೂ ಸ್ಪೆಂಡ್ ಆನ್ ಹಂಪಿ ಟ್ರಿಪ್ ಐ ಮೀನ್ ಟು ಸೇವ್ ಆಲ್ ಯುವರ್ ಎಕ್ಸ್ಪೆನ್ಸಸ್ ಸ್ಪೆಂಡ್ ಇನ್ ಹಂಪಿ ಪ್ಲೀಸ್ ಆನ್ಸರ್ ಲಾಟ್ಸ್ ಆಫ್ ರೆಸ್ಪೆಕ್ಟ್ ಯು ಲಾಡ್ಸ್ ಆಫ್ ರೆಸ್ಪೆಕ್ಟ್ ಟು ಮೈ ವ್ಯೂಯರ್ಸ್ ಎಸ್ ವೆಲ್ ಹಂಪಿಯಲ್ಲಿ ಎಲ್ಲ ಖರ್ಚು ಸೇರಿ ಅಂದರೆ ನನ್ನ ಮನೆಯಿಂದ ಹೊರಟು ಮನೆಗೆ ಬಂದು ತಲುಪೋವರೆಗೂ ಊಟ ತಿಂಡಿ ಆಗಲಿ ಸ್ಟೇ ಆಗೋದಾಗಲಿ ಗೈಡ್ ಸರ್ವಿಸ್ ಆಗಲಿ ಈ ಜ್ಯೂಸು ಅದು ಇದು ಅಂತ ಸಣ್ಣ ಪುಟ್ಟ ಸ್ನ್ಯಾಕ್ಸು ಎಲ್ಲ ಸೇರಿ ಸುಮಾರು ನಲವತ್ತು ಸಾವಿರವರೆಗೂ ನನಗೆ ಖರ್ಚಾಗಿದೆ ಸುಪ್ರೀತ್ ಆರ್ ಅನ್ನೋರು ಕೇಳ್ತಿದ್ದಾರೆ ವೇರ್ ಆರ್ ಯು ಫ್ರಮ್ ಆ್ಯಂಡ್ ವೇರ್ ಆರ್ ಯು ಸ್ಟೇಯಿಂಗ್ ನಾವು ನಾನು ಹುಟ್ಟಿ ಬೆಳೆದಿದ್ದು ಬೆಂಗಳೂರಲ್ಲಿ ಸದ್ಯಕ್ಕೆ ಕಳೆದ ಒಂದು ಏಳು ವರ್ಷದಿಂದ ಮೈಸೂರಲ್ಲಿ ಸೆಟ್ಲ್ ಆಗಿದ್ದೇನೆ ಕುಶಾಲ್ ಅನ್ನೋರು ಹೇಳ್ತಿದ್ದಾರೆ ಕಮ್ ಬ್ಯಾಕ್ ವಿತ್ ಯರ್ ಓಲ್ಡ್ ವಿಡಿಯೋಸ್ ವೆರ್ ಯು ಯೂಸ್ ಟು ಎಕ್ಸ್ಪ್ಲೋರ್ ಹಿಡನ್ ಟೂರಿಸ್ಟ್ ಸ್ಪಾಟ್ಸ್ ರ್ಯಾದರ್ ದನ್ ದ ವಿಡಿಯೋಸ್ ವಿತ್ ಗೈಡ್ ಖಂಡಿತ ಎಕ್ಸ್ಪ್ಲೋರೇಷನ್ ನನ್ನ ಫಸ್ಟ್ ಲವ್ ಅಂತ ಹೇಳ್ಬೋದು ಈಗ ಗೈಡೆಡ್ ಟೂರ್ಸ್ಗೆ ತುಂಬ ಡಿಮ್ಯಾಂಡ್ ಇದ್ದಿದ್ದ ಕಾರಣ ನಾನು ಅದು ಮಾಡ್ತಾ ಇದ್ದೀನಿ ಬಾದಾಮಿ ಐಹೊಳೆ ಪಟ್ಟದಕಲ್ಲಾದ ಮೇಲೆ ಮತ್ತೆ ನಮ್ಮದು ಎಕ್ಸ್ಪ್ಲೋರೇಷನ್ ವಿಡಿಯೋಸ್ ಖಂಡಿತ ಶುರು ಆಗುತ್ತೆ ಇನ್ನು ಭಾಳಷ್ಟು ಜನ ನನ್ನ ಯೂಟ್ಯೂಬ್ ಇನ್ಕಮ್ ಬಗ್ಗೆ ಕೇಳಿದ್ದಾರೆ ಪ್ರಿಮಿಟಿವ್ ಗೇಮರ್ ಕೇಳಿದರೆ ಕ್ಯೂರೆಸ್ಟನ್ನು ಎಷ್ಟು ಮಂತ್ಲಿ ಯೂಟ್ಯೂಬಿಂದ ಗಳಿಸ್ತೀರಾ ಆಫ್ತಾಬ್ ಆಫು ಸರ್ ನಿಮ್ಮ ಇನ್ಕಮ್ ಫ್ರಮ್ ಯೂಟ್ಯೂಬ್ ಇನ್ ಒನ್ ಮಂತ್ ಮಂಜುನಾಥ್ ಮುಲ್ಲೂರ್ ವಾಟ್ ಈಸ್ ಎ ಟೋಟಲ್ ಯೂಟ್ಯೂಬ್ ಪೇಮೆಂಟ್ ಗಿರೀಶ್ ಆರಿಯೋ ಫುಲ್ ಟೈಮ್ ಯೂಟ್ಯೂಬರ್ ಆರ್ ಹ್ಯಾವ್ ಎನಿ ಅದರ್ ಜಾಬ್ ಆರ್ ಬಿಸ್ನೆಸ್ ಪ್ರಜ್ವಲ್ ಪಿ ಜೋಶಿ ಸರ್ ನಾನು ನಿಮ್ಮ ಪ್ರತಿ ವೀಡಿಯೋಸ್ನ ನೋಡಿದ್ದೀನಿ ನಿಮ್ಮ ವೀಡಿಯೋಸ್ ತುಂಬ ಇಂಟ್ರೆಸ್ಟಿಂಗ್ ಆ್ಯಂಡ್ ನಾಲೆಡ್ಜ್ ಇರುತ್ತೆ ನೀವು ಯೂಟ್ಯೂಬ್ ಬಿಟ್ಟು ಬೇರೆ ಏನು ವರ್ಕ್ ಮಾಡ್ತೀರಾ ಎ ಬಿ ಗೇಮಿಂಗ್ यूट्यूब इटू बेरेस वीरेशम युवर सोर्स आफ् इनकम अदर दैन यूट्यूब हव यू मैनज एक्सपेस् टू एक्सप्लोर आल दिस थिंग्स एंड आलो एक्सप्लोर बामे ईहे पटदल एक्सेट्रा इन उत्तर कर्नाटक प्रमोद असील यू स्टिल कंटिन्न युवर फुल टैम जॉब इफ् नाट डू यू हव् एनी प्लान टू क्विट बिकम ए फुल टाइम यूट्यूबर हव यू गो नाटे दिस चल यामक क्यूरियासिटी अस्टे सर यूट्यूब uh, ಆವ್ರೇಜ್ ಮಂತ್ಲಿ ಇನ್ಕಮ್ ಎಷ್ಟು ಬರುತ್ತೆ ಬೂಟೈ ಬೇತಾಲ್ ಅನ್ನೋರು ಕೇಳಿದರೆ ನೀವು ಯೂಟ್ಯೂಬ್ ಮೇಲೆ ಡಿಪೆಂಡ್ ಆಗಿದೆಯಾ ಅವ್ರು ಇನ್ನೇ ಜಾಬ್ ಮಾಡ್ತೀರಾ ಈಗ ಸ್ವಲ್ಪ ದಿನದಿಂದ ನಾನು ಫುಲ್ ಟೈಮ್ ಯೂಟ್ಯೂಬರ್ ಆಗಿದ್ದೀನಿ ನಂದು ಒಂದು ಬಿಸ್ನೆಸ್ ಇತ್ತು ಅದನ್ನು ನಾನೀಗ ಬೇರೆಯವ್ರಿಗೆ ಹ್ಯಾಂಡ್ ಓವರ್ ಮಾಡಿ ನಾನು ಫುಲ್ ಟೈಮ್ ಯೂಟ್ಯೂಬರ್ ಆಗಿದ್ದೀನಿ ಯೂಟ್ಯೂಬಲ್ಲಿ ಇನ್ಕಮ್ ತಿಂಗಳಿಗೆ ಇಷ್ಟೇ ಬರುತ್ತೆ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ ಏನಕ್ಕೆ ಆದರೆ ತುಂಬ ವೇರಿಯೇಷನ್ಸ್ ಬರುತ್ತೆ ಆ ವೇರಿಯೇಷನ್ಸು ಯಾವ ಸೀಸನಲ್ಲಿ ಎಷ್ಟು ವ್ಯೂಸ್ ಬರುತ್ತೆ ಅನ್ನೋದ್ರ ಮೇಲೆ ಬರುತ್ತೆ ಮತ್ತು ಯಾವ ದೇಶದಲ್ಲಿ ನಮ್ಮ ವೀಡಿಯೋಸ್ ಓಡ್ತಾ ಇದೆ ಅನ್ನೋದ್ರಲ್ಲೂ ಬರುತ್ತೆ ನಂದು ತೊಂಬತ್ತೈದು ಭಾಗ ವಿಡಿಯೋಸ್ ಓಡ್ತಾ ಇರೋದು ನಮ್ಮ ದೇಶದಲ್ಲೇ ಭಾರತದಲ್ಲೇ ಹಾಗಾಗಿ ನನಗೆ ಸಾವಿರ ವ್ಯೂಸಿಗೆ ಹತ್ತು ರೂಪಾಯಿಂದ ಒಂದು ನಲವತ್ತು ರೂಪಾಯಿ ಕೆಲವೊಮ್ಮೆ ಕೆಲವು ಸೀಸನಲ್ಲಿ ಸಾವಿರ ವ್ಯೂಸಿಗೆ ಐವತ್ತು ರೂಪಾಯಿವರೆಗೂ ಹೋಗುತ್ತೆ ಕೆಲವು ದೇಶದಲ್ಲಿ ನಮ್ಮ ವಿಡಿಯೋಸ್ ಓಡುವಾಗ ಇದಕ್ಕಿಂತ ಜಾಸ್ತಿ ಹಣ ಬರುತ್ತೆ ಆದರೆ ನಮ್ಮ ದೇಶದಲ್ಲಿ ನೋಡುವಾಗ ಅಡ್ವರ್ಟೈಸ್ಮೆಂಟ್ ಮುಖಾಂತರ ಯೂಟ್ಯೂಬ್ ಕೊಡ್ತಾ ಇರೋದು ನಮ್ಗೆ ಇಷ್ಟೇ ಇದ್ರ ಮೇಲೆ ಈಗ ಯು ಎಸ್ ಗೌರ್ಮೆಂಟ್ ಬೇರೆ ನಮ್ಮ ಯೂಟ್ಯೂಬ್ ಇನ್ಕಮ್ ಮೇಲೆ ಟ್ಯಾಕ್ಸ್ ಹಾಕ್ತಾರಂತೆ ಅದನ್ನ ಎಷ್ಟು ಟ್ಯಾಕ್ಸ್ ಆಗ್ತಾರೆ ಎಷ್ಟು ಕಟ್ ಆಗುತ್ತೆ ಅದು ಕೂಡ ಗೊತ್ತಿಲ್ಲ ಕೆಲವು ಯೂಟ್ಯೂಬ್ ವಿಡಿಯೋಸ್ ನೋಡಿರ್ಬೋದು ನೋಡಿ ಈ ಚಾನೆಲ್ ಅವರು ಎಷ್ಟು ಹಣ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ವೆಬ್ಸೈಟ್ ಇದು ಸ್ಕ್ರೀನ್ ಶಾಟ್ ಎಲ್ಲ ತೋರಿಸಿ ಡೇಟಾ ಎಲ್ಲ ತೋರಿಸಿ ವಿಡಿಯೋಸ್ ಮಾಡ್ತಿರ್ತಾರೆ ಆ ಡೇಟಾ ಏನಿದೆ ಅದು ಯು ಎಸ್ ಎಲ್ಲಿ ಓಡುವಂಥ ವಿಡಿಯೋಸಿಗೆ ಎಷ್ಟು ಹಣ ಬರುತ್ತೆ ಅನ್ನೋ ಡೇಟಾ ಅದು ಅಷ್ಟೊಂದು ಹಣ ನಮ್ಮ ದೇಶದಲ್ಲಿ ಓಡುವಾಗ ಸದ್ಯಕ್ಕೆ ಬರ್ತಾ ಇಲ್ಲ ಮುಂದೆ ಜಾಸ್ತಿ ಆಗ್ಬೋದೇನೋ ಗೊತ್ತಿಲ್ಲ ನಾವು ಮನೆಯಲ್ಲೇ ಕುತ್ಕೊಂಡು ವಿಡಿಯೋ ಮಾಡೋದಾಗಿದ್ರೆ ಇದು ಸ್ವಲ್ಪ ಒಳ್ಳೆ ಇನ್ಕಮ್ ಆಗಿರುತ್ತೆ ಆದರೆ ನಾವು ಟ್ರಾವೆಲ್ ಮಾಡುವಾಗ ನಮಗೆ ಖರ್ಚು ಬಹಳಷ್ಟು ಜಾಸ್ತಿ ಇರುತ್ತೆ ನಮ್ದು ಟ್ರಾವೆಲಿಂಗೋಸ್ಕರ ಸ್ಟೇಗೋಸ್ಕರ ಊಟ ತಿಂಡಿ ಗೈಡ್ ಅಂದ್ಬಿಟ್ಟು ತುಂಬಾ ಖರ್ಚಾಗುತ್ತೆ ಅಷ್ಟೇ ಅಲ್ಲ ಟ್ರಾವೆಲ್ ಮಾಡುವಾಗ ಗ್ಯಾಡ್ಜೆಟ್ಸ್ ಕೂಡ ತುಂಬಾ ಹಾಳಾಗ್ತಾ ಇರುತ್ತೆ ಗ್ಯಾಡ್ಜೆಟ್ಸ್ ಅಂದರೆ ಬರೀ ಕ್ಯಾಮ್ರಾ ಮತ್ತು ಮೈಕ್ ಅಲ್ಲ ಅದ್ರ ಜೊತೆಗೆ ಬಹಳಷ್ಟು ಎಸೆಸರೀಸು ಪವರ್ ಬ್ಯಾಂಕ್ಗಳು ಮೆಮೊರಿ ಕಾರ್ಡ್ಗಳು ಮತ್ತೆ ಹಾರ್ಡ್ ಡಿಸ್ಕ್ಗಳು ಈ ರೀತಿ ಬಹಳಷ್ಟು ಗ್ಯಾಡ್ಜೆಟ್ಸ್ ಎಲ್ಲ ಬೇಕಾಗಿರುತ್ತೆ ಮತ್ತೆ ಟ್ರಾವೆಲಿಂಗ್ ಟೈಮ್ ಅಲ್ಲಿ ಗ್ಯಾಡ್ಜೆಟ್ಸ್ ಬೀಳ್ತಾನೆ ಇರುತ್ತೆ ನಂದು ಎಲ್ಲಾ ಗ್ಯಾಡ್ಜೆಟ್ಸ್ ಒಂದ್ ಎರಡು ಸರಿ ಆದ್ರೆ ಆಗ್ಲೇ ಬಿದ್ದಿದೆ ಹಾಗಾಗಿ ವರ್ಷಕ್ಕೊಮ್ಮೆ ಆದ್ರೂ ನಾವು ಗ್ಯಾಡ್ಜೆಟ್ಸ್ ಚೇಂಜ್ ಮಾಡ್ತಿರ್ಬೇಕು ಹಾಗಾದ್ರೆ ನಾನು ಹೆಂಗ್ ಮ್ಯಾನೇಜ್ ಮಾಡೋದಂದ್ರೆ ನನ್ನ ನನ್ನ ಲೈಫ್ ಸ್ಟೈಲ್ ವಿಡಿಯೋದಲ್ಲಿ ಹೇಳಿದಾಗೆ ನನ್ನ ಒಂದು ಸಿಂಪಲ್ ಲೈಫ್ ಸ್ಟೈಲ್ ಮತ್ತೆ ಫ್ಯಾಮಿಲಿ ಸಪೋರ್ಟ್ ಇರೋ ಕಾರಣನೇ ಈ ಹಂತದಲ್ಲಿ ಟ್ರಾವೆಲ್ ವಿಡಿಯೋಸ್ ಫುಲ್ ಟೈಮ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರೋದು ಯೂಟ್ಯೂಬ್ ಅಲ್ಲಿ ಬಹಳಷ್ಟು ಹಣ ಸಂಪಾದನೆ ಮಾಡಬೇಕಂದ್ರೆ ಶಾರ್ಟ್ ಕಟ್ ಮೆಥಡ್ ಗಳಿದೆ ಅಂದ್ರೆ ಹೈಪ್ ಕ್ರಿಯೇಟ್ ಮಾಡೋದು ಸೆನ್ಸೇಷನ್ ಕ್ರಿಯೇಟ್ ಮಾಡೋದು ಮತ್ತೆ ವಿಡಿಯೋಸ್ಗೆ ಕ್ಲಿಕ್ ಬೇಟ್ ಹಾಕೋದು ಮತ್ತೆ ಸಿಕ್ಕಿದ್ದೆಲ್ಲ ಸ್ಪಾನ್ಸರ್ಶಿಪ್ ಪೇಯ್ಡ್ ರಿವ್ಯೂಸ್ ಎಲ್ಲ ತಗೊಂಡು ನಾವು ವಿಡಿಯೋಸ್ ಮಾಡೋದು ಈ ರೀತಿ ಎಲ್ಲ ಮಾಡಿ ಹಣ ಸಂಪಾದನೆ ಮಾಡಬಹುದು ಆದ್ರೆ ನಾನು ಆ ರೀತಿ ಮಾಡ್ಲಿಕ್ಕೆ ತಯಾರಿಲ್ಲ ವೀರೇಶ್ ಅವರೇ ನಾನು ಆಗ್ಲೇ ಹೇಳದಂಗೆ ಬಾದಾಮಿ ಐಹೊಳೆ ಪಟ್ಟದ ಶೂಟಿಂಗ್ ಆಗಿದೆ ಎಡಿಟಿಂಗ್ ಮಾಡಿ ಮುಂದಿನ ವಾರದಿಂದ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಡಿ ಬಾಸ್ ಅನ್ನೋರು ಕೇಳ್ತಿದ್ದಾರೆ ವೈ ಸರ್ ನೀವು ಸೂಪರ್ ಚಾಟ್ ಪೇಮೆಂಟ್ ಆಪ್ಷನ್ ಅಂಡ್ ಅದರ್ ಪರ್ಕ್ಸ್ ಆಪ್ಷನ್ ಹಾಕಲ್ಲ ಹಾಕಿದ್ರೆ ನಿಮಗೆ ಸ್ವಲ್ಪ ಇನ್ಕಮ್ ಜನರೇಟ್ ಆಗುತ್ತೆ ಅಲ್ವಾ ಸರ್ ಪ್ಲೀಸ್ ಇದಕ್ಕೆ ಆನ್ಸರ್ ಮಾಡಿ ನೀವು ಹೇಳಿದ ನಿಜ ನಮಗೆ ಜಾಯಿನ್ ಬಟನ್ ಮತ್ತೆ ಅಪ್ಲಾಸ್ ಬಟನ್ ಆಮೇಲೆ ಪೇಟ್ರನ್ ಅಂತೆಲ್ಲ ತುಂಬಾ ಆಪ್ಷನ್ಸ್ ಇದೆ ಜನರಿಂದ ನೇರವಾಗಿ ಹಣದ ಸಹಾಯ ಪಡ್ಕೊಳಕ್ಕೆ ಆದರೆ ನಾನು ಏನಕ್ಕೆ ಅದು ಮಾಡ್ತಾ ಇಲ್ಲ ಅಂದರೆ ನಮ್ಮ ಈ ಚಾನಲ್ ಏನಿದೆ ಇದು ಸಂಪೂರ್ಣವಾಗಿ ನನ್ನ ಒಂದು ಹತೋಟಿಯಲ್ಲಿ ಇಡ್ಕೊಬೇಕು ಅನ್ನೋದು ನನ್ನ ಆಸೆ ಅಂದರೆ ನನಗೆ ಯಾವ ರೀತಿ ಬೇಕು ಅದೇ ರೀತಿಯೇ ವೀಡಿಯೋಸ್ ಹಾಕಬೇಕು ಅನ್ನೋದೊಂದು ನನ್ನ ಆಸೆ ಇರೋದು ಈಗ ಉದಾಹರಣೆಗೆ ಹೇಳೋದಾಗಿದ್ದರೆ ವಿಜಯಪುರ ವೀಡಿಯೋಸ್ ಮಾಡಿದಾಗ ಭಾಳಷ್ಟು ಜನ ನನ್ನನ್ನು ಬೈದು ಚಾನಲ್ ಬಿಟ್ಟು ಹೋಗಿದ್ದಾರೆ ಇನ್ನು ಯಾವತ್ತೂ ಈ ವೇಸ್ಟ್ ಮಾಡಿದ್ದು ವೀಡಿಯೋಸ್ ನಾನು ನೋಡೋದಿಲ್ಲ ಅಂತೆಲ್ಲ ಹೇಳಿ ಬಿಟ್ಟೋಗಿದ್ದಾರೆ ಆದರೂ ನನಗೆ ಬೇಜಾರಿಲ್ಲ ಯಾಕಂದ್ರೆ ನನಗೆ ಏನಿಷ್ಟ ಇದೆ ಅದು ನನಗೆ ಮಾಡಲಿಕ್ಕೆ ಸದ್ಯಕ್ಕೆ ಸಾಧ್ಯ ಆಗ್ತಾ ಇದೆ ನಾನು ಯಾರ ಹತ್ರ ನೇರವಾಗಿ ಹಣ ತಗೊಂಡ್ರೆ ನಾಳೆ ದಿನ ಹೇಳ್ಬೋದು ನಾವು ಹಣ ಕೊಟ್ಟಿದ್ದು ಈ ಒಂದು ಕಾರಣಕ್ಕಾಗಿ ನೀವು ನಮ್ಮ ಹಣದಲ್ಲಿ ನೀವು ಇದ್ ಮಾಡಬಾರ್ದು ನೀವು ಇದನ್ನೇ ಮಾಡಬೇಕು ಅನ್ನೋ ಒಂದು ಮಾತು ನಾಳೆ ದಿನ ಬರ್ಬೋದು ಈ ಚಾನಲಲ್ಲಿ ನನಗೆ ಇಷ್ಟ ಇರುವಂಥ ಸಬ್ಜೆಕ್ಟನ್ನು ನನಗೆ ಇಷ್ಟ ಇರುವಂಥ ರೀತಿಯಲ್ಲೇನೆ ವಿಡಿಯೋಸ್ ಹಾಕಬೇಕು ಅಂತನೇ ನನ್ನ ಒಂದು ಆಸೆ ಅದಕ್ಕೆಲ್ಲ ನಿಮ್ಮ ಫೀಡ್ಬ್ಯಾಕ್ ನಾನು ಖಂಡಿತ ತೊಗೊತಾ ಇದ್ದೀನಿ ನೀವು ಕೊಡುವಂಥ ಫೀಡ್ಬ್ಯಾಕ್ಸ್ ನನಗೆ ಇಷ್ಟ ಆಯ್ತು ಅಂದರೆ ಖಂಡಿತ ಆಯ್ತಕ್ಕಂತೆ ನಾನು ಬದಲಾವಣೆಗಳು ತರ್ತಾ ಇದ್ದೀನಿ ಅದರಲ್ಲೂ ನನಗೆ ಇಷ್ಟ ಆಗುವಂಥ ಫೀಡ್ಬ್ಯಾಕ್ ಮಾತ್ರ ನಾನು ತೊಗೊಳೋದು ಅದಕ್ಕಾಗಿಯೇ ಪ್ರೇಕ್ಷಕರು ನನಗೆ ನನಗೆ ನೇರವಾಗಿ ಹಣ ಕೊಡ್ಬೋದಂಥ ಯಾವುದೇ ಆಪ್ಷನ್ಸ್ನ ಎನೇಬಲ್ ಮಾಡಿಲ್ಲ ಹಣ ಮಾತ್ರ ಅಲ್ಲ ನಾನು ನಿಮ್ಮ ಹತ್ರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತಲ್ಲ ಹೇಳದೇ ಇರೋದು ಕೂಡ ಇದೇ ಕಾರಣಕ್ಕಾಗಿಯೇ ಸಾಧ್ಯವಾದಷ್ಟು ಇದೇ ರೀತಿ ಈ ಚಾನೆಲ್ನ ಮುಂದುವರ್ಸ್ಬೇಕು ಅನ್ನೋದೇ ನನ್ನ ಆಸೆ ಇರೋದು ನೋಡೋಣ ನಾಳೆ ದಿನ ಆ ರೀತಿ ಆಗ್ತಾ ಇಲ್ಲ ಪ್ರೇಕ್ಷಕರ ಸಹಾಯ ಬೇಕಾಗುತ್ತೆ ಅಂತ ಒಂದು ಪರಿಸ್ಥಿತಿ ಬಂತು ಅಂದರೆ ನಾನು ಖಂಡಿತ ನಿಮ್ಗೆಲ್ರಿಗೂ ತಿಳಿಸ್ತೀನಿ ನಾನು ನನ್ನವ್ರೊಬ್ಬರು ಕೇಳ್ತಿದ್ದಾರೆ ಹೌ ಯು ಗಾಟ್ ಇಂಟ್ರೆಸ್ಟೆಡ್ ಇನ್ ಯೂಟ್ಯೂಬ್ ವಾಟ್ ಯು ಸಜೆಸ್ಟ್ ಇಫ್ ಯು ವಾಂಟ್ ಟು ಅರ್ನ್ ಮನಿ ಫ್ರಮ್ ಯೂಟ್ಯೂಬ್ ನಾನು ಅವರೇ ನನಗೆ ಇಂಟ್ರೆಸ್ಟ್ ಇದ್ದಿದ್ದು ಟ್ರಾವೆಲಿಂಗಲ್ಲಿ ಯೂಟ್ಯೂಬ್ನ ಒಂದು ಮಾಧ್ಯಮವಾಗಿ ನಿಮ್ಮ ಜೊತೆ ಕನೆಕ್ಟ್ ಮಾಡಲಿಕ್ಕೆ ಒಂದು ಮಾಧ್ಯಮವಾಗಿ ಉಪಯೋಗಿಸ್ತಾ ಇರೋದು ಇಲ್ಲಿ ಹಣಕ್ಕೋಸ್ಕರ ಚಾನೆಲ್ನ ಸ್ಟಾರ್ಟ್ ಮಾಡಿದ್ರೆ ಬಹಳಷ್ಟು ಬೇಜಾರಾಗ್ಬೋದು ಯಾಕಂದ್ರೆ ಇದರಲ್ಲಿ ಒಂದು ಈ ರೀತಿ ಮಾಡಿದ್ರೆ ಕ್ಲಿಕ್ ಆಗುತ್ತೆ ಅಥವಾ ಈ ರೀತಿ ಮಾಡಿಲ್ಲ ಅಂದ್ರೆ ಕ್ಲಿಕ್ ಆಗುತ್ತೆ ಅಂತ ನಾವು ಹೇಳಿಕ್ ಬರೋದಿಲ್ಲ ಈ ಇನ್ನೊಂದು ಸಕ್ಸಸ್ಫುಲ್ ಚಾನೆಲ್ನ ನೋಡಿ ಅದೇ ರೀತಿ ನಾವು ಮಾಡಿದ್ರೆ ಅವರಿಗಿಂತ ಜಾಸ್ತಿ ನಮ್ಗೆ ಸಕ್ಸಸ್ ಆಗ್ಬೋದು ಅಥವಾ ತೀರ ಸಕ್ಸಸ್ ಸಿಗದೆ ಇರ್ಬೋದು ಮತ್ತೆ ಈ ರೀತಿ ಮಾಡಿದ್ರೆ ಜನ ನೋಡ್ತಾರೆ ಅಥವಾ ಈ ರೀತಿ ಮಾಡಿದ್ರೆ ಜನ ನೋಡೋಲ್ಲ ಅಂತಂತೂ ನಮಗೆ ಹೇಳಕ್ ಬರೋದೇ ಇಲ್ಲ ಕೆಲವೊಮ್ಮೆ ಇದನ್ನೆಲ್ಲ ಯಾರಾದ್ರು ನೋಡ್ತಾರೆ ಅಂದ್ಕೊಂಡು ಮಾಡುವಂಥ ವೀಡಿಯೋಸೆ ಅತ್ಯಂತ ಹೈಯೆಸ್ಟ್ ವ್ಯೂಸ್ ಬರ್ಬೋದು ಅಂಥ ಚಾನೆಲ್ಸೆ ಅತ್ಯಂತ ಹೈಯೆಸ್ಟ್ ಸಕ್ಸಸ್ ಕೂಡ ಆಗ್ಬೋದು ಸೊ ಇದರಲ್ಲಿ ಯಾವುದೇ ಒಂದು ಫಾರ್ಮುಲಾ ಅಂತ ಇಲ್ಲ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಏನಪ್ಪಾ ಅಂದ್ರೆ ನಮ್ಗೆ ಏನಾದ್ರು ಒಂದು ಟ್ಯಾಲೆಂಟ್ ಅಥವಾ ಏನಾದ್ರೂ ಒಂದು ಸ್ಕಿಲ್ ಇತ್ತು ಅಂದ್ರೆ ಅಥವಾ ಒಂದು ಐಡಿಯಾ ಅಥವಾ ಒಂದು ಯೋಚನೆ ಏನೋ ಒಂದಿದೆ ಅದನ್ನ ಅದ್ರ ಮುಖಾಂತರ ನಾವು ಜನರ ಜೊತೆ ಕನೆಕ್ಟ್ ಆಗಬೇಕು ಅಂತ ನಮ್ಗಿತ್ತು ಅಂದ್ರೆ ಆ ಟ್ಯಾಲೆಂಟ್ ಆ ಸ್ಕಿಲ್ ಐಡಿಯಾಸ್ ಏನ್ ಬೇಕಾದಾಗ್ಬೋದು ಅದು ಕೂಡ ಇಂಥದೇ ಅಂತ ಹೇಳಿಕ್ ಬರೋದಿಲ್ಲ ಅದು ಏನೇ ಆಗಲಿ ಆ ಒಂದು ಸ್ಕಿಲ್ ನಮ್ಮ ಹತ್ರ ಇತ್ತು ಆ ಒಂದು ವಿಷಯವನ್ನು ನಾವು ಜನರ ಜೊತೆ ಹಂಚ್ಕೊಬೇಕು ಅಂತಿದ್ರೆ ಯೂಟ್ಯೂಬ್ ಒಂದು ಒಳ್ಳೆಯ ಮಾಧ್ಯಮ ಅಂತ ಹೇಳ್ಬೋದು ಅದೇ ರೀತಿಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಕೂಡ ಆ ರೀತಿ ಏನಾದರೂ ಒಂದು ವಿಷಯದಿಂದ ನಾವು ಆಡಿಯನ್ಸ್ ಜೊತೆ ಕನೆಕ್ಟ್ ಮಾಡಬೇಕಂದ್ರೆ ನಾವು ಈ ಗ್ಯಾಡ್ಜೆಟ್ ಇದ್ರೇ ಇಂಥ ಇಂಥ ಕ್ಯಾಮ್ರಾ ಇದ್ರೇ ಅಥವಾ ಇಂಥ ಮೈಕ್ ನಾನು ಮಾಡ್ತೀನಿ ಅಂತೆಲ್ಲ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿದ್ರೆ ಈ ಸರಿಯಾದ ರೀತಿ ಪ್ರೆಸೆಂಟೇಷನ್ ಕೂಡ ಇಂಥದೇ ಅಂತಿಲ್ಲ ನಮಗೆ ಇಷ್ಟ ಆಗುವಂಥ ರೀತಿಯಲ್ಲಿ ನಾವು ಪ್ರೆಸೆಂಟ್ ಮಾಡಿದ್ರೆ ಅದು ಪ್ರೇಕ್ಷಕರಿಗೆ ಇಷ್ಟ ಆಯಿತು ಅಂದರೆ ಖಂಡಿತ ನಮ್ಮ ಚಾನೆಲ್ ಬೆಳೆಯುತ್ತೆ ಅದರಿಂದ ಇನ್ಕಮ್ ಜನರೇಟ್ ಆಗೋ ಸಾಧ್ಯತೆಗಳಿವೆ ಒಂದು ಚಾನೆಲ್ ಸಕ್ಸಸ್ ಆಗಬೇಕಂದ್ರೆ ನನ್ನ ಒಂದು ಅಭಿಪ್ರಾಯದಲ್ಲಿ ಮಿನಿಮಮ್ ವಾರಕ್ಕೆ ಒಂದು ವಿಡಿಯೋ ಮೇಂಟೈನ್ ಮಾಡಿಕೊಂಡು ಕಡಿಮೆ ಅಂದ್ರೆ ನೂರು ವಿಡಿಯೋ ಆದ್ರೂ ನಮಗೆ ಆ ಸಬ್ಜೆಕ್ಟ್ ಮೇಲೆ ಮಾಡೋಕ್ಕಾಗಬೇಕು ನೂರು ವಿಡಿಯೋ ನಂತರನೇ ನಾವು ಡಿಸೈಡ್ ಮಾಡಬೇಕಾದ್ರೂ ಚಾನೆಲ್ ಸಕ್ಸಸ್ ಆಗ್ತಾ ಇದೆಯೋ ಇಲ್ವೋ ಅಂತ ಈ ನೂರು ವಿಡಿಯೋ ಅಪ್ಲೋಡ್ ಮಾಡೋವರೆಗೂ ನಮಗೆ ಯೂಟ್ಯೂಬಿಂದ ಯಾವುದೇ ರೀತಿಯಾದ ಇನ್ಕಮ್ ಬರದೇನೂ ಇರ್ಬೋದು ಇನ್ಕಮ್ ಬಂದ್ರೂ ಅದು ಭಾಳಷ್ಟು ಕಡಿಮೆ ಕೂಡ ಇರ್ಬೋದು ಹಾಗಾಗಿ ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡುವಾಗ ನಾವು ಮನಸ್ಸಲ್ಲಿ ಇಟ್ಕೊಬೇಕಾಗಿರೋದು ಆ ಒಂದು ಸಬ್ಜೆಕ್ಟ್ ಮೇಲೆ ವಾರಕ್ಕೊಂದು ವೀಡಿಯೋ ಅಪ್ಲೋಡ್ ಮಾಡಿಕೊಂಡು ನೂರು ವಿಡಿಯೋಸ್ ನನ್ನ ಕೈಲಿ ಮಾಡೋಕ್ಕಾಗುತ್ತಾ ಮಾಡೋಕ್ಕಾಗುತ್ತೆ ಅಂದರೆ ಖಂಡಿತವಾಗೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ನೋಡಿ ಜನಕ್ಕೆ ಇಷ್ಟ ಆಯ್ತು ಅಂದರೆ ಸಕ್ಸಸ್ ಆಗುತ್ತೆ ಜನಕ್ಕೆ ಇಷ್ಟ ಆಗ್ತಾ ಇಲ್ಲ ಅಂದರೆ ನಾವು ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡೋಗ್ಲೇನು ಅದಕ್ಕೆ ತಕ್ಕಂತೆ ನಾವು ನಮ್ಮ ವೀಡಿಯೋಸಲ್ಲಿ ಚೇಂಜಸ್ ಮಾಡ್ತಾ ಇರಬೇಕು ಈಗ ಮಾಡಿ ನೋಡಿದ್ರೇನೆ ನಮ್ದು ಚಾನೆಲ್ ಸಕ್ಸಸ್ ಆಗ್ತಾ ಇದೆ ಅಲ್ವಾ ಅಂತ ನಮಗೆ ಗೊತ್ತಾಗೋದು ಈ ವಿಡಿಯೋ ನಾನು ರೆಕಾರ್ಡಿಂಗ್ ಮಾಡಿರೋದು ಮಾರ್ಚ್ ಒಂಬತ್ತನೇ ತಾರೀಕು ಸೊ ಮಾರ್ಚ್ ಒಂಬತ್ತನೇ ತಾರೀಕು ಮಧ್ಯಾಹ್ನದವರೆಗೂ ಬಂದಿರತಕ್ಕಂಥ ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಟ್ಟಿದ್ದೀನಿ ಅಂತ ನಂಬಿದ್ದೀನಿ ಮತ್ತೆ ಇನ್ನೊಂದು ವೀಡಿಯೋಸಿಗೆ ನಮಸ್ಕಾರ